ओम शांति, ओम शांति, ओम शांति। कमल मुस्काएगा, सब सौंप दो प्यार।
ಓಂ ಶಾಂತಿ. ಮುರಳಿ ದಿನಾಂಕ 20/10/2022. ಬಾಪ್ ಕಹತೆ ಹೇ ಮಿಠೆ ಬಚ್ಚೆ, ಭಾರತ ಜೊ ಸಾವುಕಾರ ಥಾ ವಹಿ ಅಬ್ ಗರೀಬ್ ಬನಾ ಹೇ. ಬಾಪ್ ಇಸ್ ಗರೀಬ್ ಭಾರತ್ ಕೋ ಫಿರ್ ಸೆ ಸಾವುಕಾರ ಬನಾತೆ ಹೇ. ಬಾಬತ್ ಇಸ್ ಕೊಡ್ತಿದ್ದರೆ ಮಧುರ ಮಕ್ಕಳೇ, ಭಾರತ ಯಾವ ಸಾವುಕಾರ ಇತ್ತು ಈಗ ಬಡ ದೇಶ ಆಗಿದೆ. ಬಾಬಾ ಈ ಬಡ ಭಾರತವನ್ನು ಪುನಃ ಸಾವುಕಾರ ಮಾಡುತ್ತಿದ್ದಾರೆ. ಪ್ರಶ್ನೆ, ತುಮ್ ಗೋಪ್ ಗೋಪಿಯೋ ಮೇ ಸಬ್ಸೆ ಖುಷ್ ನಸೀಬ್ ಕೌನ್ ಔರ್ ಕೈಸೆ? ನಾವು ಗೋಪ ಗೋಪಿಕೆಯರಲ್ಲಿ ಎಲ್ಲಕ್ಕಿಂತ ಖುಷಿಯ ಅದೃಷ್ಟವಂತರು ಯಾರು ಮತ್ತು ಹೇಗೆ? ಉತ್ತರ, ಸಬ್ಸೆ ಖುಷ್ ನಸೀಬ್ ವಹ ಹೇ ಜೊ ಗೋಡ್ಲಿ ಜ್ಞಾನ್ ಡಾನ್ಸ್ ಕರ್ತೆ ಹೇ, ವಹಿ ಫಿರ್ ಸತ್ಯುಗ್ ಮೇ ಜಾಕರ್ ಪ್ರಿನ್ಸ್ ಪ್ರಿನ್ಸೆಸ್ ಕೆ ಸಾತ್ ಡಾನ್ಸ್ ಕರೆಂಗೆ. ಎಲ್ಲಕ್ಕಿಂತ ಖುಷಿಯ ಅದೃಷ್ಟವಂತರಂತಂದರೆ ಈಶ್ವರ್ಯ ಜ್ಞಾನದ ಡಾನ್ಸ್ ಮಾಡುವಂಥವರು. ಅವರೇ ಸತ್ಯಗದಲ್ಲಿ ಹೋಗಿ ಪ್ರಿನ್ಸ್ ಪ್ರಿನ್ಸ್ಗಳ ಜೊತೆ ಡಾನ್ಸ್ ಮಾಡುತ್ತಾರೆ. ಐಸೆ ಖುಷ್ ನಸೀಬ್ ಬಚ್ಚೆ ಅಭಿ ಬಾಪ್ ಪರ್ ಪೂರಾ ಪೂರಾ ಬಲಿ ಚಡ್ತೆ ಹೇ, ಕಹತೆ ಹೇ ಬಾಬಾ ಮೇ ತೇರಾ ಮೇರಾ ಕುಚ್ ಬಿ ನಹಿ. ಇಂಥ ಖುಷಿಯ ಅದೃಷ್ಟವಂತ ಮಕ್ಕಳೇ ತಂದೆಯ ಮೇಲೆ ಪೂರ್ಣ ಪೂರ್ಣ ಬಲಿ ಹಾಕುತ್ತಾರೆ. ಹೇಳ್ತಾರೆ, ಬಾಬಾ ನೀವು ನನ್ನವರು, ನಾವು ನಿಮ್ಮವರು, ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಆಪ್ ಹಮ್ಕೋ ಸ್ವರ್ಗ ಕ ಮಾಲಿಕ್ ಬನಾತೆ ಹೋ ತೋ ಮೇ ಕ್ಯೂ ನಹಿ ಬಲಿ ಹಾರ್ ಜಾವು. ಬಾಬಾ ನೀವಂತೂ ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಿದ್ದಿರಿ, ಅದಕ್ಕೋಸ್ಕರ ಯಾಕೆ ನಾವು ನಿಮ್ಮ ಮೇಲೆ ಬಲಿಹಾರ ಆಗಬಾರದು? ಓಂ ಶಾಂತಿ. ಬಾಪ್ ಬಚ್ಚೋ ಕೋ ಧೀರಜ್ ದೇ ರಹೇ ಹೇ ಕಿ ಹೇ ಭಾರತವಾಸಿ ಬಚ್ಚೆ, ಕೌನ್ಸೆ ಬಚ್ಚೆ? ಬಾಬಾ ಮಕ್ಕಳಿಗೆ ಧೈರ್ಯ ಕೊಡ್ತಿದ್ದಾರೆ, ಭಾರತವಾಸಿ ಮಕ್ಕಳಿಗೆ. ಯಾವ ಮಕ್ಕಳು? ಜೋ ದೇವತಾಂಕೆ ಪೂಜಾರಿ ಹೇ, ಯಾರು ದೇವತೆಗಳ ಪೂಜಾರಿಗಳಿದ್ದಾರೆಯೋ ಅವರಿಗೆ ಧೈರ್ಯ ಕೊಡ್ತಿದ್ದಾರೆ. ಕಿ ವಹ ಮಾನ್ತೆ ಹೇ ಹಮಾರ ಇಷ್ಟ ದೇವ್ ಬಡೇ ದೇವತಾ ಥೇ. ಕರೆ ಪೂಜಾರಿಗಳು ಒಪ್ಕೊಳ್ತಾರೆ, ನಮ್ಮ ಇಷ್ಟ ದೇವತೆಗಳು ದೊಡ್ಡ ದೇವತೆಗಳಾಗಿದ್ರು. ತೊ ಕ್ರಿಶ್ಚಿಯನ್ ಕ್ರೈಸ್ಟ್ಗೆ ಪೂಜಾ ಕರೆಂಗೆ, ಬೌದ್ಧಿ ಬುದ್ಧಿಗೆ ಪೂಜಾ ಕರೆಂಗೆ. ಕ್ರಿಶ್ಚಿಯನ್ನರು ಕ್ರೈಸ್ಟನ ಪೂಜೆ ಮಾಡ್ತಾರೆ, ಬೌದ್ಧಿಯರು ಬುದ್ಧನ ಪೂಜೆ ಮಾಡ್ತಾರೆ, ಜೈನ ಮಹಾವೀರ್ಗೆ ಪೂಜಾ ಕರೆಂಗೆ, ಹರೇಕ್ ಅಪ್ನೇ ಅಪ್ನೇ ಧರ್ಮಕ್ಕೆ ಬಡೇಕ್ಕೆ ಪೂಜಾ ಕರೆಂಗೆ ಅಥವಾ ಯಾತ್ ಕರೆಂಗೆ. ಅದೇ ರೀತಿ ಜೈನ ಧರ್ಮದವರು ಮಹಾವೀರನನ್ನು ಪೂಜೆ ಮಾಡುತ್ತಾರೆ. ಪ್ರತಿಯೊಂದು ಧರ್ಮದವರು ತಮ್ಮ ತಮ್ಮ ದೊಡ್ಡವರನ್ನು ಪೂಜೆ ಮಾಡ್ತಾರೆ ಅಥವಾ ನೆನಪು ಮಾಡ್ಕೊಳ್ತಾರೆ. ತೊ ದೇವಿ ದೇವತಾಂಕೆ ಮಂದಿರ್ ಹೇ, ಉನ್ಮೆ ಶಿವ ಕಾ ಮಂದಿರ್ ಬಿ ಆಚಾತ ಹೇ. ದೇವಿ ದೇವತೆಗಳ ಅನೇಕ ಮಂದಿರಗಳಿದ್ದಾವೆ, ಅದರಲ್ಲಿ ಶಿವನ ಮಂದಿರವೂ ಸಹ ಬಂದು ಬಿಡುತ್ತದೆ. ವಹೆ ನಿರಾಕಾರ, ಅರೆ ಶಿವ ನಿರಾಕಾರ, ಬ್ರಹ್ಮ ವಿಷ್ಣು ಶಂಕರ್ ಆಕಾರಿ ಹೇ. ಅವರು ಲಕ್ಷ್ಮೀ ನಾರಾಯಣ ಸೀತಾರಾಮ ಜಗತ್ತಂಬ ಜಗತ್ ಪಿತ ಹೇ ಸಾಕಾರ, ಇನ್ ಬಾತೊಂಕೋ ದುನಿಯಾ ವಲೆ ನಹಿಚ ಅಂತೆ ಹೇ. ಇನ್ನು ಬ್ರಹ್ಮ ವಿಷ್ಣು ಶಂಕರ ಇವರು ಆಕಾರಿಗಳು, ಲಕ್ಷ್ಮೀ ನಾರಾಯಣ ಸೀತಾರಾಮ್ ಜಗತ್ತಂಬ ಜಗತ್ ಪಿತ ಇವರೆಲ್ಲ ಸಾಕಾರದಲ್ಲಿರುವಂಥವರು. ಈ ಮಾತುಗಳನ್ನು ಜಗತ್ತಿನವರು ತಿಳ್ಕೊಂಡಿಲ್ಲ. ತೋ ಜೋ ದೇವತಾಂಕೆ ಪೂಜಾರಿ ಹೇ ಉನ್ಕೆ ಲಿಯೇ ಬಾಬಾ ಕಹತೆ ಹೇ ಧೀರಜ್ ಧರೋ ಅಭಿ ಸ್ವರ್ಗಕ್ಕೆ ಸ್ಥಾಪನಾ ಹೋ ರಹಿ ಹೇ. ಯಾರು ದೇವತೆಗಳ ಪೂಜಾರಿಗಳಿದ್ದಾರೆಯೋ ಅವರಿಗೋಸ್ಕರ ಬಾಬಾ ಹೇಳ್ತಾರೆ, ಧೈರ್ಯವನ್ನು ತಾಳಿ, ಈಗ ಸ್ವರ್ಗದ ಸ್ಥಾಪನೆ ಆಗುತ್ತಿದೆ. ಭಾರತ ಸ್ವರ್ಗತ ಲಕ್ಷ್ಮೀನಾರಾಯಣಕ್ಕೆ ರಾಜ್ಯಕ್ಕೂ ಸ್ವರ್ಗ ಕಹಚಾತ ಹೇ. ಭಾರತ ಸ್ವರ್ಗ ಇತ್ತು, ಲಕ್ಷ್ಮೀನಾರಾಯಣರ ರಾಜ್ಯವನ್ನು ಸ್ವರ್ಗ ಅಂತ ಹೇಳಲಾಗ್ತದೆ. ಲಕ್ಷ್ಮೀನಾರಾಯಣಕ್ಕೆ ರಾಜ್ಯಕ್ಕೂ 5000 ವರ್ಷವೇ, ಆ ಲಕ್ಷ್ಮೀನಾರಾಯಣರ ರಾಜ್ಯ ಆಗಿ ಈಗ 5000 ವರ್ಷ ಆಯಿತು. ಸೀತಾರಾಮ್ ಕೆ ಲಿಯೇ ಕಹೆಂಗೆ 3750 ವರ್ಷ ಹುಯೆ, ಯಹ ತುಮ್ ಬ್ರಹ್ಮ ಮುಖವಂಶಾವಲಿ ಬ್ರಾಹ್ಮಣ್ ಕುಲ್ಭೂಷಣಿ ಜಾಂತಿ ಹು. ಸೀತಾರಾಮರ ರಾಜ್ಯ ಆಗಿ 3750 ವರ್ಷ ಆಯಿತು. ಇವೆಲ್ಲ ನಾವು ಬ್ರಹ್ಮ ಮುಖವಂಶಿ ಬ್ರಾಹ್ಮಣ ಕುಲಭೂಷಣರೇ ತಿಳ್ಕೊಂಡಿದ್ದೇವೆ. ದುನಿಯಾ ಮೇ ಸಬ್ ಅಂಧಕಾರ ಮೇ ಹೋನೆ ಕಾರಣ ಬುದ್ಧಿಹೀನೆ, ಜಗತ್ತಿನಲ್ಲಿ ಎಲ್ಲರೂ ಅಂಧಕಾರದಲ್ಲಿರುವ ಕಾರಣ ಬುದ್ಧಿಹೀನರಾಗಿದ್ದಾರೆ. ಉನ್ಕೋ ಸಮಜಾನಾ ಹೇ ಕಿ ತುಮಾರ ಏಕ್ ಹೇ ಲೌಕಿಕ್ ಬಾಪ್ ದೂಸ್ರಾ ಹೇ ಪಾರಲೌಕಿಕ್ ಬಾಪ್. ಅವರಿಗೆ ತಿಳಿಸ್ಕೊಡ್ಬೇಕು, ನಿಮಗೆ ಒಬ್ಬ ಲೌಕಿಕ ತಂದೆ ಮತ್ತೊಬ್ಬ ಪಾರಲೌಕಿಕ ತಂದೆ ಇದ್ದಾರೆ. ವಹನೈ ದುನಿಯಾಕ ರಚಯಿತ, ಪಾರಲೌಕಿಕ ತಂದೆ ಅವರು ಹೊಸ ಜಗತ್ತಿನ ರಚಯಿತ ಆಗಿದ್ದಾರೆ. ತೊ ಬಾಪ್ ತಯಾ ಘರ್ ಬನಾತೆ ಹೇ ನಾ,
तो बेहद का बाप नई सृष्टि बनाते हैं, तंदे होस मन कटतरे, बेहद तंदे होस जगत कटता स्थापने मातर। अभी वह भारतवासी धर्म भ्रष्ट बन पड़े हैं, देवताओं की तो महिमा गाते हैं। आप सर्वगुण संपन्न ಭಾರತವಾಸಿಯರು ಧರ್ಮ ಭ್ರಷ್ಟರಾಗಿದ್ದಾರೆ, ದೇವತೆಗಳ ಮಹಿಮೆಯನ್ನು ಮಾಡ್ತಾರೆ, ಸರ್ವಗುಣಗಳಿಂದಲೇ ಸಂಪನ್ನರು, ಮರ್ಯಾದ ಪುರುಷೋತ್ತಮರು, ತುಯ ಮಹಿಮಾ ಔರ್ ಕೋಯ್ ಧರ್ಮ ವಾಲೆಕಿ ನಹಿ ಹೇ. ಈ ರೀತಿ ಬಾಬ ಹೇಳ್ತಾರೆ, 16 ಕಲ ಸಂಪನ್ನ, ಸಂಪೂರ್ಣ ಸರ್ವಗುಣ ಸಂಪನ್ನ, ಈ ರೀತಿ ಈ ಮಹಿಮೆ ಬೇರೆ ಯಾವ ಧರ್ಮದವರದ್ದು ಇಲ್ಲ. ಕೋಯ್ ಬಿ ಧರ್ಮ ವಾಲೆ ಅಪ್ನೆ ಇಷ್ಟ ದೇವ್ ಕಿ ಐಸಿ ಮಹಿಮಾ ನಹಿ ಗಾತೆ ಹೇ. ಯಾವುದೇ ಧರ್ಮದವರಿರ್ಬೋದು, ತಮ್ಮ ಇಷ್ಟ ದೇವತೆಗಳ ಈ ರೀತಿ ಮಹಿಮೆಯನ್ನು ಅವರು ಹಾಡುವುದಿಲ್ಲ. ಉನ್ಕೋ ದೇವತಾಂಕೆ ಭಕ್ತ ಮಿಲೆಂಗೆ ಬಿ ಲಕ್ಷ್ಮೀನಾರಾಯಣಕ್ಕೆ ಮಂದಿರ ಮೇ, ಅವರಿಗೆ ದೇವತೆಗಳ ಭಕ್ತರು ಸಿಗೋದು ಸಹ ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ. ಶ್ರೀಕೃಷ್ಣಕ್ಕೆ ಭಗತ್ ಕೃಷ್ಣಕ್ಕೆ ಮಂದಿರ ಮೇ ಮಿಲೆಂಗೆ, ಶ್ರೀಕೃಷ್ಣನ ಭಕ್ತರು ಕೃಷ್ಣನ ಮಂದಿರದಲ್ಲಿಯೇ ಸಿಗ್ತಾರೆ. ತು ತುಮ್ ಜಾನ್ತೆ ಹೋ, ಲಕ್ಷ್ಮೀನಾರಾಯಣ ಸತ್ಯುಗ್ ಮೇ ಭಾರತ್ಗೆ ಮಾಲಿಕ್ ಥೆ. ನಮಗೆ ಗೊತ್ತು, ಲಕ್ಷ್ಮೀನಾರಾಯಣರು ಅವರು ಸತ್ಯುಗದಲ್ಲಿ ಭಾರತದ ಮಾಲೀಕರಿದ್ದರು. ಗೋಯಾ ಭಾರತವಾಸಿ ಸತ್ಯುಕ್ಕೆ ಮಾಲಿಕ್ ಥೆ. ಭಾರತ್ ಬಹು ಸಾವುಕಾರ ಮಾಲಾ ಮಾಲ್ತ. ಭಾರತವಾಸಿಯರು ಸತ್ಯುಗದ ಮಾಲೀಕರಿದ್ದರು. ಈ ಭಾರತ ಬಹಳ ಮಾಲಾ ಮಾಲ್ ಸಾವುಕಾರ ಆಗಿತ್ತು. ಜಬ್ ಆದಿ ಸನಾತನ್ ದೇವಿ ದೇವತಾ ಧರ್ಮತ, ಆಗ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಯಹ ಭಾರತ್ ಕಾ ಪ್ರಾಚೀನ ಸಹಜ್ ರಾಜ್ಯೋಗ ಔರ್ ಸಹಜ್ ಜ್ಞಾನ. ಇದು ಭಾರತದ ಪ್ರಾಚೀನ ಸಹಜ ರಾಜ್ಯೋಗ ಮತ್ತು ಸಹಜ ಜ್ಞಾನವಾಗಿದೆ. ದೇವಿ ದೇವತಾ ಧರ್ಮ ಹೇ ಪುರಾಣ, ಪರಂತು ಮನುಷ್ಯ ಭೂಲ್ ಗಯ ಹೇ ಕಿ ದೇವಿ ದೇವತಾ ಧರ್ಮಕ್ಕೆ ಸ್ಥಾಪನಾ ಕಿಸ್ನೇ ಕಿ. ಆದರೆ ದೇವತಾ ಧರ್ಮ ಎಲ್ಲಕ್ಕಿಂತ ಹಳೆಯ ಧರ್ಮ. ಆದರೆ ಮನುಷ್ಯರು ಮರೆತು ಬಿಟ್ಟಿದ್ದಾರೆ, ದೇವಿ ದೇವತಾ ಧರ್ಮದ ಸ್ಥಾಪನೆ ಯಾರು ಮಾಡಿದರು? ಬಾಬ ಹೇಳ್ತಾ ಇದ್ದರೆ ಮನುಷ್ಯರಿಗೇನಿಲ್ಲ ಅಂತ ಹೇಳ್ತಾರೆ, ಗೊತ್ತಿಲ್ಲ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಕೋಯ್ ಬಿ ಧರ್ಮ ವಾಲೆ ಅಪ್ನೇ ಇಷ್ಟ ದೇವಕ್ಕೆ ಐಸಿ ಮಹಿಮಾ ನಹಿ ಗಾತೆ ಹೇ. ಇನ್ನು ಯಾರು ಸಹ ತಮ್ಮ ಇಷ್ಟ ದೇವಿ ದೇವತೆಗಳ ಈ ರೀತಿಯ ಮಹಿಮೆಯನ್ನು ಹಾಡುವುದಿಲ್ಲ. ಬಾಬಾನೇ ಸಂಚಾಯ ಹೇ ತುಮ್ ಹೋ ಸಂಗಮಯುಗಿ ಬ್ರಾಹ್ಮಣ್. ವಹ ಕಲಿಯುಗಿ ಬ್ರಾಹ್ಮಣ್ ಬಿ ಕಹತೆ ಹೇ ಕಿ ಹಮ್ ಪ್ರಜಾಪಿತ ಬ್ರಹ್ಮ ವಂಶಿ ಹೇ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ನಾವು ಸಂಗಮಯುಗಿ ಬ್ರಾಹ್ಮಣರು. ಆ ಕಲಿಯುಗದ ಬ್ರಾಹ್ಮಣರು ಹೇಳ್ತಾರೆ, ನಾವು ಪ್ರಜಾಪಿತ ಬ್ರಹ್ಮ ವಂಶಿಯರು. ಪರಂತು ವಹ ಯಹ ನಹಿ ಜಾನ್ತೆ ಕಿ ಬ್ರಹ್ಮ ಕಬ್ ಆಯತೆ. ಆದರೆ ಬ್ರಹ್ಮ ತಂದೆ ಯಾವಾಗ ಬಂದಿದ್ರು ಇದನ್ನು ಅವರು ತಿಳ್ಕೊಂಡಿಲ್ಲ. ತುಂಬ ಪ್ರಾಕ್ಟಿಕಲ್ ಮೇ ಹೋ, ತುಮ್ ಜಾನ್ತೆ ಹೋ ಲಕ್ಷ್ಮೀನಾರಾಯಣ ಇಸ್ ಭಾರತ್ ಮೇ ರಾಜ್ ಕರ್ಕೆ ಗಯ ಹೇ. ನಾವೀಗ ಪ್ರಾಕ್ಟಿಕಲ್ನಲ್ಲಿದ್ದೇವೆ. ನಮಗೆ ಗೊತ್ತು, ಲಕ್ಷ್ಮೀನಾರಾಯಣರು ಈ ಭಾರತ ದೇಶದಲ್ಲಿ ರಾಜ್ಯವನ್ನು ಆಳಿ ಹೋಗಿದ್ದಾರೆ. ಉನ್ಸೆ ಉಂಚ ಮನುಷ್ಯ ಕೋಯ್ ಹೈ ನಹಿ, ಲಕ್ಷ್ಮೀನಾರಾಯಣಕ್ಕಿಂತಲೂ ಶ್ರೇಷ್ಠ ಯಾವ ಮನುಷ್ಯರು ಇಲ್ಲ. ಮನುಷ್ಯನ ಕೋಯ ಮಾಲೂಮ್ ಹೀ ನಹಿ ಕಿ ಸತ್ಯಕ್ಕೂ ಕಿತ್ನಿ ವರ್ಷ ಹುಯೇ. ಮನುಷ್ಯರಿಗೆ ಸತ್ಯಗ ಆಗಿ ಎಷ್ಟು ವರ್ಷ ಆಯಿತು ಯಾರಿಗೂ ಗೊತ್ತಿಲ್ಲ. ವಹತು ಸತ್ಯಗಕ್ಕೆ ಆಯು ಕಿತ್ನೆ ಅರಬ್ ಕಹ ದೇತೆ ಹೇ. ಶಾಸ್ತ್ರ ಬನ್ನಾನೆ ವಾಲೋನೆ ಅಪ್ನಿ ಮತ ಡಾಲ್ ದಿ ಹೇ. ಸತ್ಯಗದ ಆಯುಷ್ಯವನ್ನೇ ಎಷ್ಟೋ ಅರಬ್ ಅಂತ ಹೇಳಿಬಿಡ್ತಿದ್ದಾರೆ. ಯಾಕೆಂತಾರೆ, ಶಾಸ್ತ್ರ ಬರೆಯುವಂಥರು ತಮ್ಮ ಮತ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಆ ಬಾಪ್ ತುಂಬ ಬಚ್ಚೋಂಕು ಸಮಜಾತೆ ಹೇ ಜೋ ಭಾರತ್ಗೆ ಅಸುಲ್ ದೇವಿ ದೇವತಾ ಧರ್ಮಕ್ಕೆ ಥೇ, ಉನ್ನೇ ಬಹುತ್ ಜನ್ಮಕ್ಕೆ ಅಂತಕ್ಕೆ ಜನ್ಮ ಮೇ ಯಹ ಆನಾ ಹೇ ಜರೂರ್. ಈಗ ಯಾರು ಭಾರತದ ದೇವಿ ದೇವತಾ ಧರ್ಮದವರಿದ್ದರು ಅವರು ಬಾಬ ಹೇಳ್ತಾ ಇದ್ದಾರೆ, ಅನೇಕ ಜನ್ಮಗಳ ಅಂತಿಮದ ಜನ್ಮದಲ್ಲಿ ಇಲ್ಲಿ ಅವಶ್ಯವಾಗಿ ಬರಲೇಬೇಕು. ಯಹ ವರ್ಣ ಹೇ ಹಿ ಭಾರತವಾಸಿ ದೇವಿ ದೇವತಾ ಧರ್ಮ ವಾಲೋಂಕೆ ಬಿಚಾಡಿ ವಾಲೆ ಅವ್ರ ಧರ್ಮಕ್ಕೆ ನಹಿ ಹೇ. ಇವೆಲ್ಲ ವರ್ಣದಲ್ಲಿ ಬರುವಂಥವರೇ. ಬಾಬ ಹೇಳ್ತಾ ಇದ್ದಾರೆ ಭಾರತವಾಸಿ ದೇವಿ ದೇವತಾ ಧರ್ಮದವರು, ಅನ್ಯ ಧರ್ಮದವರೆಲ್ಲ ಇವೆಲ್ಲ ಧರ್ಮಗಳಲ್ಲಿ ವರ್ಣಗಳಲ್ಲಿ ಏನಾಗಲ್ಲ ಅಂತ ಹೇಳ್ತಾರೆ ಬಾಬಾ. ಬರುವುದಿಲ್ಲ. ತುಮ್ ಅಭಿ ಬ್ರಹ್ಮ ವಂಶಿ ಬ್ರಾಹ್ಮಣ್ ಬನೆ ಹೋ, ತುಮ್ ಪೂಜಾರಿಸಿ ಪೂಜ್ಯ ಬನ್ ರೇ ಹೋ. ನಾವೀಗ ಬ್ರಹ್ಮವಂಶಿ ಬ್ರಾಹ್ಮಣರಾಗಿದ್ದೇವೆ, ಪೂಜಾರಿಗಳಿಂದ ಪೂಜ್ಯರಾಗುತ್ತಿದ್ದೇವೆ. ತುಮ್ ಮಾತಾಂಕೋ ಭಾರತ್ ಮಾತಾ ಶಕ್ತಿ ಅವತಾರ ಕಹ ಜಾತ ಹೇ. ನಾವು ಮಾತೆಯರು ಭಾರತ್ ಮಾತಾ ಶಕ್ತಿ ಅವತಾರ ಅಂತ ಹೇಳಲಾಗ್ತದೆ. ಜಗತ್ತಂಬ ಕಬಿ ರೀನ್ ಕಾರುನಿಶನ್ ಕಹೆಂಗೆ, ಶಿವಬಾಬಾನೆ ಈ ಸಂಗಮ ಯುಗ್ ಮೇ ಅವತಾರ ಲಿಯಾ ಹೇ, ತುಮಕೋ ಅಪ್ನ ಬಚ್ಚ ಬನ್ನಾಯಾ ಹೇ. ಜಗತ್ತಂಬ ಅವರದ್ದು ಕೂಡ ಅವತರಣೆ ಅಂತ ಹೇಳಲಾಗ್ತದೆ. ಶಿವಬಾಬನು ಸಹ
ಈ ಸಂಗಮಿಗದಲ್ಲಿ ಅವತರಿತ ಆಗಿದ್ದಾರೆ. ನಾವು ಸಹ ಅವರ ಮಕ್ಕಳು, ನಮ್ಮನ್ನು ತಮ್ಮ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾರೆ. ತುತ್ತುಂಬಚ್ಚು ಜಾನ್ತೆಹು ಪರಂಪಿತ ಪರಮಾತ್ಮ ಜೊ ಸಭಿ ಆತ್ಮವಂ ಕಾ ಬಾಪ್ ಹೇ ವಹೆ ಬ್ರಹ್ಮಾಂಡ ಕಾ ಮಾಲಿಕ್. ನಾವು ಮಕ್ಕಳಿಗೆ ಗೊತ್ತು, ಪರಂಪಿತ ಪರಮಾತ್ಮ ಸರ್ವ ಆತ್ಮಗಳಿಗೂ ತಂದೆ, ಆದರೆ ಬ್ರಹ್ಮಾಂಡದ ಮಾಲೀಕ ಆಗಿದ್ದಾರೆ. ಉನ್ಕು ಸೃಷ್ಟಿಕಾ ಮಾಲಿಕ್ ನಹಿ ಕಹ ಸಕ್ತೆ. ಆ ಬ್ರಹ್ಮಾಂಡದ ಮಾಲೀಕ ಸರ್ವಾತ್ಮಗಳ ತಂದೆ, ಆದರೆ ಶುಭಾಬನನ್ನು ಸೃಷ್ಟಿಯ ಮಾಲೀಕ ಅಂತ ಹೇಳುವುದಿಲ್ಲ. ಬಲ್ ಪಿತಾ ಹೇ ಪರಂತು ಮಾಲಿಕ್ ನಹಿ ಬಂತಾ ಹೇ. ಭಲೆ ಸರ್ವಾತ್ಮಗಳಿಗೂ ಪಿತಾ ತಂದೆ, ಆದರೆ ಮಾಲೀಕ ಆಗುವುದಿಲ್ಲ. ಯಹ ಬಿ ಗುಹ್ಯ ಬಾತ್ ಹೇ, ಇದು ಸಹ ಬಹಳ ಗುಹ್ಯವಾದಂಥ ಮಾತಾಗಿದೆ. ವ ಕ್ರಿಯೇಟರ್ ಹೇ ತು ಕ್ರಿಯೇಷನ್ ಕಾ ಮಾಲಿಕ್ ಹೋನಾ ಚಹಿಯೆ. ಶುಭಾಬ ರಚಯಿತನ್ ಮೇಲೆ ರಚನೆಯ ಮಾಲೀಕ ಆಗಬೇಕಿತ್ತು. ಪರಂತು ಬಾಬಾ ಕಹತೆ ಹೇ ಮೈ ಜೋ ಸ್ವರ್ಗ ಸ್ಥಾಪನ್ ಕರ್ತಾ ಹೂ ಉನ್ಕಾ ಮಾಲಿಕ್ ನಹಿ ಬಂತಾ ಹೂ, ಮಾಲಿಕ್ ತುಂಬ ಬಚ್ಚೋಂಕು ಬನಾತಾ ಹೂ. ಅದಕ್ಕೆ ಬಾಬಾ ಹೇಳ್ತಾರೆ, ನಾನು ಯಾವ ಸ್ವರ್ಗದ ಸ್ಥಾಪನೆಯನ್ನು ಮಾಡುತ್ತೇನೆ ಆ ಸ್ವರ್ಗಕ್ಕೆ ನಾನು ಮಾಲೀಕ ಆಗೋದಿಲ್ಲ, ನೀವು ಮಕ್ಕಳನ್ನೇ ಮಾಲೀಕರನ್ನಾಗಿ ಮಾಡುತ್ತೇನೆ. ದುನಿಯಾ ಮೇ ಸಬ್ ಕಹೆಂಗೆ ಕಿ ಭಗವಾನ್ ಸೃಷ್ಟಿ ಕಾ ಮಾಲೀಕ್ ಹೇ, ಪರಂತು ವಹ ಮಾಲೀಕ್ ಹೇ ರಚನೆ ಕೆ ಲಿಯೆ. ಜಗತ್ತಿನಲ್ಲಿ ಎಲ್ಲರೂ ಸಹ ಹೇಳ್ತಾರೆ ಭಗವಂತ ಸೃಷ್ಟಿಯ ಮಾಲೀಕ, ಆದರೆ ಭಗವಂತ ಸೃಷ್ಟಿಯ ರಚನೆ ಮಾಡೋದೇ ಇವರ ರಚನೆಯನ್ನು ಭಗವಂತ ಮಾಲೀಕ ಆಗಂಗಿಲ್ಲ, ಆದರೆ ರಚನೆ ಮಾಡ್ತಾರೆ. ಬಾಕಿ ಸ್ವರ್ಗಕ ಮಾಲೀಕ್ ತೋ ತುಮಕೋ ಹಿ ಬನಾತೆ ಹೇ, ರಚನೆ ಮಾಡ್ತಾರೆ, ಆದರೆ ಮಾಲೀಕ ಮಾತ್ರ ನಾವು ಮಕ್ಕಳನ್ನೇ ಬಾಬಾ ಮಾಡ್ತಾರೆ. ಬಾಬಾ ಕಾ ಕಾಮ್ ಹೇ ಬಚ್ಚೋಂಕು ಸಿರ್ ಪರ್ ಚಡಾನ, ಬಾಪ್ ಸೇವಾಧಾರಿ ಹೈನಾ, ಬಚ್ಚೋಂಕು ಸಬ್ ಕುಚ್ ದೇಕರ್ ಚಲಾ ಜಾತಾ ಹೂ. ಅದಕ್ಕೆ ಬಾಬ್ ಹೇಳ್ತಾರೆ, ನನ್ನ ಕೆಲಸ ಏನು, ನೀವು ಮಕ್ಕಳನ್ನು ತಲೆ ಮೇಲೆ ಕುಡಿಸ್ಕೊಳ್ಳೋದು. ಬಾಬ್ ಹೇಳ್ತಾರೆ, ನಾನು ಸೇವಾಧಾರಿ ಆಗಿದ್ದೇನೆ, ನೀವು ಮಕ್ಕಳಿಗೆ ಎಲ್ಲವನ್ನು ಕೊಟ್ಟು ನಾನು ಹೋಗಿಬಿಡುತ್ತೇನೆ. ತು ಬಾಪ್ ಬಿ ಕಹತೆ ಹೇ ತುಮಕೂ ಲಾಯಕ್ ಬನಾಯೆ, ನೈ ಸೃಷ್ಟಿ ರಚವಾಕರ್ ಉನ್ಕಾ ಮಾಲಿಕ್ ಬನಾಯೆ, ಮೈ ರಿಟೈರ್ ಹುಚ್ಚಾತಾ ಹೂ. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿ ನಿಮಗೆ ಹೊಸ ಸೃಷ್ಟಿಯ ರಚನೆಯನ್ನು ಮಾಡಿಸಿ ಕೊಟ್ಟು ಮಾಲೀಕ ಮಾಡಿ ನಾನು ರಿಟೈರ್ಡ್ ಆಗಿಬಿಡ್ತೇನೆ. ತು ತುಮ್ ಬ್ರಹ್ಮಾಂಡಕ್ಕೆ ಬಿ ಮಾಲಿಕ್ ಕಹಲ ಹೆಂಗೆ, ಕ್ಯೂಂಕಿ ತುಮ್ ಬ್ರಹ್ಮಾಂಡಕ್ಕೆ ಮಾಲಿಕ್ಕೆ ಬಚ್ಚೆ ಹೋ. ಹಾಗಾಗಿ ಬಾಬಾ ಹೇಳ್ತಾರೆ, ನಾನಂತೂ ರಿಟೈರ್ಡ್ ಆಗ್ತೀನಿ, ನೀವು ಬ್ರಹ್ಮಾಂಡಕ್ಕೂ ಕೂಡ ಮಾಲೀಕರು, ವಿಶ್ವಕ್ಕೂ ಮಾಲೀಕರು, ಯಾಕೆಂದರೆ ಬ್ರಹ್ಮಾಂಡ ಮಾಲೀಕನ ಮಕ್ಕಳು, ಅದಕ್ಕೆ ಅದಕ್ಕೂ ಮಾಲೀಕರಾಗಿದ್ದೀರಿ. ತುಂಬಿ ಬ್ರಹ್ಮ ತತ್ವಮೇ ಮಹತ್ತತ್ವಮೇ ಜಾಯಂಗೆ ತೋ ಬ್ರಹ್ಮಾಂಡಕ್ಕೆ ಮಾಲೀಕ್ ಕಹಲ ಹೆಂಗೆ, ನೀವು ಕೂಡ ಬ್ರಹ್ಮ ಮಹತ್ತತ್ವದಲ್ಲಿ ಬರ್ತೀರಿ, ಅದಕ್ಕೆ ಬ್ರಹ್ಮಾಂಡದ ಮಾಲೀಕರಂತ ಹೇಳಿಸ್ಕೊಳ್ತೀರಿ. ವಾ ಬಲ್ ತುಮ್ ಆತ್ಮ ಚೈತನ್ಯ ಹೋ, ಪರಂತು ಆರ್ಗನ್ಸ್ ನಹಿ ಹೇ. ಅಲ್ಲಿ ನಾವೆಲ್ಲ ಆತ್ಮಗಳು ಚೈತನ್ಯದಲ್ಲೇ ಇರ್ತೇವೆ, ಆದರೆ ಅಲ್ಲಿ ಬ್ರಹ್ಮಾಂಡದಲ್ಲಿ ಕರ್ಮೇಂದ್ರಿಯಗಳು ಇರುವುದಿಲ್ಲ. ಜ ಪರಂ ಧಾಮ್ಯ ಹೋ ತು ಬ್ರಹ್ಮಾಂಡಕ್ಕೆ ಮಾಲೀಕ್ ಹೋ, ಆರ್ ಫಿರ್ ತುಮ್ ಸೃಷ್ಟಿಗೆ ಮಾಲೀಕ್ ಬನೆಗೆ. ಯಾವಾಗ ಪರಂಧಾಮದಲ್ಲಿರ್ತೇವೆ ಆಗ ಬ್ರಹ್ಮಾಂಡದ ಮಾಲೀಕರು, ಮತ್ತು ಭಾವಶ್ರೀ ಇಲ್ಲಿ ಬಂದಾಗ ಸೃಷ್ಟಿಗೆ ಮಾಲೀಕರಾಗ್ತೇವೆ. ಫಿರ್ ತುಮಕೋ ರಾಜ್ಯ ಭಾಗ್ಯ ಗವಾನ ಪಡೆಗ ಇಹ ಜ್ಞಾನ್ ನ ದೇವತಾಂಕು ನ ಶುದ್ರಂಕು ಹೊಸಕ್ತಾ ಹೇ. ಹಾಗಾಗಿ ಬಾಬ ಹೇಳ್ತಾ ಇದ್ದಾರೆ, ನಾವು ಸೃಷ್ಟಿಯ ಮಾಲೀಕರಾಗ್ತೇವೆ, ಆನಂತರ ನಮ್ಮ ರಾಜ್ಯ ಭಾಗ್ಯವನ್ನು ಕಳ್ಕೊಳ್ತೇವೆ. ಈ ಜ್ಞಾನ ದೇವತೆಗಳಿಗೂ ಇಲ್ಲ, ಶುದ್ರರಿಗೂ ಇಲ್ಲ, ಈ ಜ್ಞಾನ ಕೇವಲ ನಾವು ಬ್ರಾಹ್ಮಣ ಮಕ್ಕಳಿಗಷ್ಟೇ ಇದೆ. ಬಾಬಾ ಕಿತ್ನಿ ಗುಹ್ಯ ಬಾತೆ ಸಂಚಾತೆ ಹೇ ಕಹತೆ ಹೇ ತುಮಾರಾ ಹಿ ಹೀರೋ ಪಾಠೆ. ಬಾಬಾ ಎಷ್ಟು ಗುಹ್ಯ ಮಾತುಗಳನ್ನು ತಿಳಿಸ್ಕೊಡ್ತಾರೆ, ಹೇಳ್ತಾರೆ ನಿಮ್ಮದೇ ಹೀರೋ ಪಾತ್ರವಾಗಿದೆ. ಜಗತ್ತಂಬ ಜ್ಞಾನ ಜ್ಞಾನೇಶ್ವರಿ ಹೇ, ಫಿರ್ ರಾಜರಾಜೇಶ್ವರಿ ಬಂತಿ ಹೇ, ತತ್ತತ್ವ ಜಗತ್ತಂಬ ಜ್ಞಾನ ಜ್ಞಾನೇಶ್ವರಿ, ಆನಂತರ ರಾಜರಾಜೇಶ್ವರಿ ಆಗ್ತಾರೆ ತತ್ವತ್ವ. ಐಸನ್ ಹೇ ಸಿರ್ಪ್ ದೋ ಚಾರ್ ಕಾ ಪಾಠ ಹೇ, ಅಥವಾ ಇಬ್ಬರತ್ವ ನಾಲ್ಕು ಜನದಷ್ಟೇ ಪಾತ್ರ ಇಲ್ಲ, ಸೃಷ್ಟಿಕಾ ರಾಜ್ಯ ಲೇನಾ ಅವ್ರ ಗವಾನ ಯ ಭಾರತವಾಸಿಯೋ ಕಾ ಖೇಲೆ. ಸೃಷ್ಟಿಯ ರಾಜ್ಯ ತಗೊಳ್ಳೋದು ಮತ್ತು ಕಳ್ಕೊಳ್ಳೋದು ಇದು ಭಾರತವಾಸಿಯರ ಆಟವಾಗಿದೆ. ಭಾರತವಾಸಿ ಸೃಷ್ಟಿಗೆ ಮಾಲಿಕ್ ಹೇ, ಆಜ್ ಕಂಗಾಲ್ ಬನೆ ಹೇ. ಭಾರತವಾಸಿಯರು ಸೃಷ್ಟಿಯ ಮಾಲೀಕರಿದ್ದರು, ಇವತ್ತು ಕಂಗಾಲರಾಗಿದ್ದಾರೆ. ಅಪವಿತ್ರ ರಾಜ್ಯ ಉಂಕಾ ಬಿ ರಾಜ್ ನಹಿ ಹೇ, ಪಂಚಾಯತಿ ರಾಜ್ಯ ಇಷ್ಟು ಕಂಗಾಲ ಅಂತಂದರೆ ಅಪವಿತ್ರ ರಾಜ್ಯಗಳದ್ದು ರಾಜರುಗಳದ್ದು ಕೂಡ ಈಗ ಭಾರತ ದೇಶದಲ್ಲಿ ರಾಜ್ಯ ಇಲ್ಲ, ಪಂಚಾಯತಿ ರಾಜ್ಯ ಇದೆ. ಕಹಾ ಜಾತಾ ಹೇನಾ ರಿಲೀಸನ್ ಈಸ್ ಮೈಟ್.
तो सर्वशक्तिमान बाप बैठ देवी देवता धर्म की स्थापना कर रहे हैं। धर्म दल शक्ति इदे अदक्के सर्वशक्तिवंत तंदे स्वयं कुळितु देवी देवता धर्म स्थापनेयन्नु माडुत्तिद्दारे। कितने माइट देते हैं जो हम सृष्टि के मालिक बन जाते हैं। भारत में तो अनेक धर्म है, बाबा इष्ट शक्ति कोड्तारंतंद्रे नावु इडी सृष्टिगेने मालिकरागुत्तेवे। ईग नोडलिक्के होद्रे भारतदल्लि अनेक धर्मगळिद्दवे। गुजरात में रहने वाले कहते हैं हम गुजराती है, ಗುಜರಾತ್ನಲ್ಲಿರುವಂಥವ್ರು ಹೇಳ್ತಾರೆ ನಾವು ಗುಜರಾತಿಗಳು। ಸತ್ಯಗ್ಮಿತ್ತು ಏಕೆ ಧರ್ಮ ಥಾ, ಸತ್ಯಗದಲ್ಲಿ ಅಂತೂ ಬಾಬ್ ಹೇಳ್ತಾರೆ ಒಂದೇ ಧರ್ಮ ಇತ್ತು। ತೋ ಬಾಬ್ ಕಹತೆ ಹೇ ತುಮಕೋ ಫಿರ್ ಸೆ ಗೀತಾ ಕಾ ಜ್ಞಾನ ಸುನಾತಾ ಹೂ। ಅದಕ್ಕೆ ಬಾಬ್ ಹೇಳ್ತಾರೆ ನೀವು ಮಕ್ಕಳಿಗೆ ಪುನಃ ಗೀತೆಯ ಜ್ಞಾನವನ್ನು ತಿಳಿಸ್ಕೊಡ್ತೇನೆ। ಜಬ್ ತಕ್ ಜಿಯೆಂಗೆ ತಬ್ ತಕ್ ಜ್ಞಾನ ಅಮೃತ್ ಪಿಯೆಂಗೆ। ಎಲ್ಲಿ ತನಕ ಬದುಕುತ್ತೇವೆ ಅಲ್ಲಿಯ ತನಕ ज्ञान अमृतवन कुड़ियोत्तेवे। अनेक जन्मों का बोझा है, वह उतरने का है। अनेक जन्म होरे इदे बाबा हेल्ता इद्दरे ईग अदन इळिसिकोळ्ळबेकागिदे। अदक्के हेल्तारे बाबा उन्होंने तो युद्ध का मैदान दिखलाए, कृष्ण का नाम डाल दिया है। अवरंतू युद्ध मैदानवन तोरिसि कृष्णन हेसरु हाकिबिट्टिद्दारे अंत हेल्तारे बाबा। भगवान कहते हैं तुम्हारे रथ में प्रवेश कर माया पर जीत पहना के लिए युद्ध के मैदान में खड़ा करता हूँ। भगवंत हेल्तारे निम्म रथदल्लि कुळितु माये मेले विजयवन्न पडिसिकोळ्ळलु विजयवन्न कोडिसलु युद्धद मैदानदल्लि बर्तेने। तो साथ बच्चों को भी खड़ा करता हूँ। बाबाष्टे मैदानदल्लि बरोदिल्ल, मक्कळन्नु सह युद्धद मैदानदल्लि बाबा निल्लिसिद्दारे। तो तुम जानते हो माया जीत बंद स्वर्ग के मालिक बनेंगे। बाबा हेल्तारे नीवु माया चीतागि स्वर्गद मालिकरागतीरि। फिर सिपाहियों को कहते हैं कितना रात दिन का फर्क है, तुमको मंदिर में जाकर सर्विस करनी चाहिए। उनको बताओ यह लक्ष्मी नारायण ही भारत के मालिक थे, नीवु मक्कळु मंदिरगळल्लि होगि सर्विस माडबेकु। ಅವರಿಗೆ ಹೇಳಿ ಲಕ್ಷ್ಮೀನಾರಾಯಣರೇ ಭಾರತದ ಮಾಲೀಕರಿದ್ದರು। ಫಿರ್ ಐಸೆ ಸ್ಲೋಗನ್ ಬನಾವು ಕಿ ಭಾರತವಾಸಿ ಸ್ವರ್ಗಕ್ಕೆ ಮಾಲಿಕ್ ಥೆ, ಅಬ್ ಮಿಲ್ಕಿಯತ್ ಗಂವಾ ದಿ ಹೇ। ಅದಕ್ಕೆ ಇಂಥ ಸ್ಲೋಗನ್ಸನ್ನ ಮಾಡಿ ಅಂತ ಹೇಳ್ತಾರೆ ಬಾಬಾ। ಯಾಕಂದರೆ ಹೇಳಿ ಭಾರತವಾಸಿರು ಸ್ವರ್ಗದ ಮಾಲೀಕರಿದ್ದರು, ಈಗ ಈ ಲಕ್ಷ್ಮೀನಾರಾಯಣರೆಲ್ಲ ರಾಜ್ಯವನ್ನು ಕಳ್ಕೊಂಡಿದ್ದಾರೆ। ಶಾಸ್ತ್ರ ಮೆತ್ತು ಕೃಷ್ಣವ್ರ ಮಹಾಭಾರತ ಲಡಾಯಿ ದಿಖಾ ದಿ ಹೇ। ಭಕ್ತಿ ಮೇ ಭಗವಾನ್ ಸೆ ಮಿಲ್ನೆ ಕೆ ಲಿಯೆ ಸಾಧನಾ ಕರ್ತೆ ಹೇ, ಪುಕಾರ್ತೆ ಹೇ ಕಿ ಆಕರ್ ಮಾಯಾ ರಾವಣ್ ಸೆ ಲಿಬ್ರೇಟ್ ಕರೋ। ಶಾಸ್ತ್ರದಲ್ಲಿ ಅಂತೂ ಕೃಷ್ಣ ಮಹಾಭಾರತ ಕೃಷ್ಣ ಮತ್ತೆ ಯುದ್ಧವಾಯಿತು, ಮಹಾಭಾರತ ಯುದ್ಧವಾಯಿತು। ಬಾಬ ಹೇಳ್ತಾ ಇದ್ದಾರೆ ಭಕ್ತಿಯಲ್ಲಿ ಭಗವಂತನ ಮಿಲನಕ್ಕಾಗಿ ಎಷ್ಟು ಸಾಧನೆ ಮಾಡ್ತಾರೆ, ಎಷ್ಟು ತಪಸ್ಸು ಮಾಡ್ತಾರೆ, ಕರೀತಾರೆ ಬಂದು ಮಾಯಾ ರಾವಣನಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡು, ಲಿಬ್ರೇಟ್ ಮಾಡು। ಕಿತ್ನ ಆಹಾಕಾರ ಮಚ್ಚಾ ಹುವಾ ಹೇ, ಲಡಾಯಿ ಲಗೆಗಿ ತೊ ಅನ್ನ ಕಪ್ಪಡಾ ಕುಚ್ ಬಿ ನಹಿ ಮಿಲೇಗಾ। ಎಷ್ಟು ಆಹಾಕಾರ ಅಂತ ಹೇಳ್ತಾರೆ ಬಾಬಾ। ಯುದ್ಧ ಚಾಲು ಆಯಿತು, ಶುರು ಆಯ್ತಂತಂದರೆ ಉಟ್ಕೊಳ್ಳಿಕ್ಕೆ ಬಾಬಾ ತಿಸ್ತಾ ಇದ್ದಾರೆ ಬಟ್ಟೆ ಅನ್ನ ಯಾವುದು ಕೂಡ ಸಿಗೋದಿಲ್ಲ। ತೊ ಬಾಂಬೆಕು ಕ್ವೀನ್ ಆಫ್ ಇಂಡಿಯಾ ಕಹತೆ ಹೇ, ಕ್ಯೂಂಕಿ ಉನ್ನೆ ಸ್ವರ್ಗೋ ಕಿ ಸುಖೋ ಕಾ ಪತಾ ನಹಿ ಹೇ। ಇಲ್ಲಿ ಅಂತೂ ಬಾಂಬೆಗೆ ಭಾರತದ ರಾಣಿ ಅಂತ ಹೇಳ್ತಾರೆ, ಕ್ವೀನ್ ಆಫ್ ಇಂಡಿಯಾ। ಯಾಕೆಂತಂದರೆ ಬಾಬತ್ತಿಸ್ತಾ ಇದ್ದಾರೆ ಅವರು ಈ ಕಲಿಗದ ಬಾಂಬೆನ ನೋಡ್ತಿದ್ದಾರೆ, ಅವರಿಗೆ ಸ್ವರ್ಗದ ಸುಖದ ಬಗ್ಗೆ ಗೊತ್ತೇ ಇಲ್ಲ। ಹಮಕೋ ಮಾಲೂಮ್ ಹೇ ತೊ ಹಮ್ ಅಂದರ್ ಡಾನ್ಸ್ ಕರ್ತೆ ರಹತೆ ಹೇ, ನಮಗೆ ಗೊತ್ತು ನಮ್ಮ ಸ್ವರ್ಗದಲ್ಲಿ ಎಷ್ಟೋ ಸುಖ ಇರ್ತದೆ। ಅದಕ್ಕೆ ಮಕ್ಕಳು ಒಳಗಡೆ ಖುಷಿಯಲ್ಲಿ ಕುಂದಾಡ್ತಿರ್ತಾರೆ। ಜ್ಞಾನಕ್ಕೂ ಸದ್ಗತಿ ಕಹಚಾತ ಹೇ, ಜ್ಞಾನ ಕೌನ್ಸ ಸೃಷ್ಟಿಗೆ ಆದಿ ಮಧ್ಯ ಅಂತಕ, ಜ್ಞಾನ ಅಂತಂದ್ರೆ ಸದ್ಗತಿ। ಯಾವುದರ ಜ್ಞಾನ? ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ। ತೊ ತುಮ್ ಅಬ್ ಬುದ್ಧಿ ಸೆ ಕಾಮ್ಲೋ ಕಿ ಹಮ್ ಕೇಸಿ ಸಬ್ಕೋ ಸಂಚಾವೆ। ಅದಕ್ಕೆ ಬಾಬಾ ಹೇಳ್ತಾ ಇದ್ದರೆ ತಾವು ಮಕ್ಕಳು ಬುದ್ಧಿಯಿಂದ ಕೆಲಸ ತಗೊಳ್ಳಿ, ಎಲ್ಲರಿಗೂ ಕೂಡ ಹೆಂಗೆ ತಿಳಿಸ್ಕೊಡೋದು? ದೇವತಾಯೆ ಜೋ ಪಾವಂತೆ ವಹಿ ಅಬ್ ಪತಿತ್ ಬನ್ ಗಯ ಹೇ, ಉನೊಂಕೋ ಧೂಂಡನ ಪಡೆ। ಯಾವ ದೇವತೆಗಳು ಪಾವನರಿದ್ದರೂ ಬಾಬತ್ತಿಸ್ತಾ ಇದ್ದರೆ ಅವರೀಗ ಪತಿತರಾಗಿದ್ದಾರೆ, ಏನು ಮಾಡಬೇಕೀಗ? ಅವರನ್ನು ಹುಡುಕಬೇಕು। ಎಲ್ಲಿ ಹುಡುಕೋದು?
वह मंदिर में जल्दी मिलेंगे और वह भी खुश होंगे। ಎಲ್ಲಿ ಹುಡುಕೋದಂತಂದ್ರೆ ಬಾಬತ್ತಿಸ್ತಾ ಇದ್ದರೆ ಮಂದಿರಗಳಲ್ಲಿ ಹುಡುಕಿ, ಅಲ್ಲಿ ಬೇಗ ಸಿಗ್ತಾರೆ, ಕೇಳಿದ ಮೇಲೆ ಅವರು ಕೂಡ ಖುಷಿ ಪಡ್ತಾರೆ। तो जगदम्बा का मंदिर नीचे है, वास्तव में दोनों का इकट्ठा होना चाहिए ना। ಜಗದಂಬೆಯ ಮಂದಿರ ಕೆಳಗಡೆ ಇದೆ, ಜಗತ್ ಪಿತನ ಮಂದಿರ ಮೇಲೆ ಇದೆ, ಎರಡು ಒಟ್ಟಿಗೆ ಇರಬೇಕಿತ್ತಲ್ಲ। ತುಮ್ ಜಾಂತಿ ಹೂ ಬ್ರಹ್ಮಕ್ಕೆ ಭೇಟಿ ನಂಬರ್ ಒನ್ ಪ್ರಿನ್ಸೆಸ್ ಬನೇಗಿ। ತುಮ್ ಜಗದಂಬಕ್ಕೆ 84 ಜನ್ಮಕ್ಕೆ ಬಯೋಗ್ರಫಿ ಬತಾ ಸಕ್ತಿ ಹೋ, ನಮಗೆ ಗೊತ್ತು ಬ್ರಹ್ಮನ ಮಗಳು ನ ಹಾಗಾಗಿ ನಂಬರ್ ಒನ್ ಪ್ರಿನ್ಸೆಸ್ ಆಗ್ತಾಳೆ। ಜಗದಂಬೆಯ ಈಗ 84 ಜನ್ಮಗಳ ಚರಿತ್ರೆಯನ್ನು ನಾವು ತಿಳ್ಕೊಂಡ್ಬಿಟ್ಟಿದ್ದೇವೆ। ತುಮ್ ಶಿವಬಾಬಾಕಿ ಬಯೋಗ್ರಫಿಕೋ ಜಾಂತಿ ಹೋ, ಐಸೆ ನಹಿ ಕಿ ವಹ ಪತ್ತರ್ ಬಿತ್ತರ್ ಮೇ ಹೇ, ನಾವು ಶಿವಬಾಬನ ಚರಿತ್ರೆಯನ್ನು ಸಹ ತಿಳ್ಕೊಂಡಿದ್ದೇವೆ। ಈ ರೀತಿಯೆಲ್ಲ ಶಿವಬಾಬಾ ಎಲ್ಲ ಕಡೆಗಳಲ್ಲಿ ಸಹ ಇದ್ದಾರೆ, ಹಾಗೆ ಹಂಬಿ ಐಸೆ ಸಮಸ್ತೇತೆ ಯಹ ಬಿ ಅಭಿ ಕಹತೆ ಹೇ, ಆಗೆ ತೋ ಅಪ್ನೆ ಕೋ ಬಹುತ್ ಉಂಚೆ ಸಮಸ್ತೇತೆ, ನಾವು ಕೂಡ ಮೊದಲು ಎಲ್ಲ ಕಡೆಗಳಲ್ಲಿ ಇದ್ದಾರೆ ಅಂತ ಹೇಳ್ತಿದ್ವಿ, ಯಾಕಂದರೆ ನಾವು ಅದೇ ರೀತಿ ತಿಳ್ಕೊಂಡಿದ್ದೆವು। ಈಗ ಹಂಗಲ್ಲ, ಆಗೆ ತೋ ಅಪ್ನೆ ಕೋ ಬಹುತ್ ಉಂಚೆ ಸಮಸ್ತೇತೆ, ಸಬ್ಸೆ ಉಂಚ ಜವಾರತ್ ಕಾ ದಂದ ಹೇ, ಉನ್ಸೆ ಉಂಚ ಯಾ ಅವಿನಾಶಿ ಜ್ಞಾನ ರತ್ನ ಕಾ ದಂದ ಹೇ, ಎಲ್ಲಕ್ಕಿಂತ ಶ್ರೇಷ್ಠ ಉದ್ಯೋಗ ಅಂತಂದರೆ ಬಾಬಸ್ರೆ ವಜ್ರದ ವ್ಯಾಪಾರ ಮಾಡೋದು, ಆದರೆ ಅದಕ್ಕಿಂತಲೂ ಶ್ರೇಷ್ಠ ಅಂತಂದರೆ ಅವಿನಾಶಿ ಜ್ಞಾನ ರತ್ನಗಳ ಉದ್ಯೋಗವೇ ಎಲ್ಲಕ್ಕಿಂತ ಶ್ರೇಷ್ಠ ಉದ್ಯೋಗ। ತು ತುಮ್ ನಾವು ರತ್ನಕ್ಕೆ ಅಂಗೂಟೆ ಬಿ ಪಹಂತೆ ಹೋ, ವಹ ಬಿ ಇನ್ಸೆ ಭೇಂಟ್ ಹೇ, ಹಾಗೆ ತು ಕುಚ್ ಪತ್ತಾ ನಹಿತ, 9 ರತ್ನಗಳುಳ್ಳಂತಹ ಉಂಗುರ ಹಾಕ್ಕೊಳ್ತೇವೆ, ಅದು ಕೂಡ ಇದಕ್ಕೆ ಹೋಲಿಸಲಾಗಿದೆ, ಮೊದಲೇನು ಕೂಡ ಗೊತ್ತಿರಲಿಲ್ಲ। ಆಜ್ ಮುಖ್ಯ ಬಾತ್ ಸಮಝಾಯಿ ಕಿ ಬ್ರಹ್ಮಾಂಡ ಕಾ ಮಾಲಿಕ್ ಸೃಷ್ಟಿಕಾ ರಚಯಿತ ಪರಮಾತ್ಮ ಹೇ। ಇವತ್ತು ಬಾಬಾ ಮುಖ್ಯವಾದಂಥ ಒಂದು ಮಾತು ತಿಳಿಸಿಕೊಟ್ಟಿದ್ದಾರೆ, ಬ್ರಹ್ಮಾಂಡದ ಮಾಲೀಕ ಸೃಷ್ಟಿಯ ರಚಯಿತ ಪರಮಾತ್ಮ ಆಗಿದ್ದಾರೆ। ವಹ ರಾಜ್ಯ ನಹಿ ಕರ್ತೆ, ರಾಜ್ಯ ಬಚ್ಚೊಂಕೋ ದೇತೆ ಹೇ, ಬಾಬಾ ರಾಜ್ಯವನ್ನು ಆಳೋದಿಲ್ಲ, ರಾಜ್ಯ ನಾವು ಮಕ್ಕಳಿಗೆ ಕೊಡ್ತಾರೆ। ಹಮ್ಕೋ ಹಿ ರಾಜ್ ಲೇನಾ ಅವ್ರ ಗವಾನ ಹೇ, ಬಾಬಾ ಕೊಡ್ತಾರೆ ರಾಜ್ಯವನ್ನು ಪಡ್ಕೊಳ್ತೀವಿ ಮತ್ತು ನಾವೇ ಕಳ್ಕೊಳ್ತೀವಿ, ಯಹ ಬಿ ಮಾಲೂಮ್ ಹೊನ್ನಾ ಚಹಿಯೇನಾ। ದೇವತ ಗವಾಯಿ ಹುಯ ರಾಜ್ಯ ಮೇ ಕಿತ್ನಾ ಜನ್ಮ ಲೇತೆ ಹೇ, ಫಿರ್ ಅಪ್ನೆ ರಾಜ್ಯ ಮೇ ಕಿತ್ನಾ ಜನ್ಮ ಲೇತೆ ಹೇ, ನಾವೇನು ರಾಜ್ಯವನ್ನು ಕಳ್ಕೊಳ್ತೀವಿ, ಕಳ್ಕೊಂಡ ನಂತರ ಆ ದ್ವಾಪರ ಕಲಿಯುಗದಲ್ಲಿ ಎಷ್ಟು ಜನ್ಮ ಪಡ್ಕೊಳ್ತೀವಿ, ಮತ್ತು ನಮ್ಮ ರಾಜ್ಯ ಸತ್ಯತ್ರೇತಾಯುಗದಲ್ಲಿ ಎಷ್ಟು ಜನ್ಮ ಪಡ್ಕೊಳ್ತೀವಿ। ಬಾಬ್ ಹೇಳ್ತಾ ಇದ್ದರೆ ಮಕ್ಕಳಿಗೆ ಗೊತ್ತಿರಬೇಕು, ಬಾಕಿ ಕ್ಯಾ ಚಹೆ, ಮನುಷ್ಯತೋ ದೇಹ ಅಭಿಮಾನಿ ಹೊನೆ ಕಾರಣ ಉಲ್ಟೆ ಲಟ್ಕೆ ಹುಯೆ ಹೇ, ಮನುಷ್ಯರಂತೂ ದೇಹದ ಅಭಿಮಾನದಲ್ಲಿರುವ ಕಾರಣ ಉಲ್ಟಾ ಜೋತ್ ಬಿದ್ದಿದ್ದಾರೆ। ತುಮ್ ಅಭಿ ಸುಲ್ಟೆ ಹುಯೆ ಹೋ, ನಾವೀಗ ಸುಲ್ಟ ಆಗಿದ್ದೇವೆ। ಮನುಷ್ಯ ಜಬ್ ಮರ್ತೆ ಹೇ ಫಿರ್ ಉನ್ಕಾ ಮುಂಹ ಫೇರ್ ದೇತೆ ಹೇ, ಅಬ್ ತುಮ ಹಮಾರ ಮುಂಹ ಪರಮಧಾಮ ತರಫ್ ಹಮ್ ಯ ಶರೀರ ಚೋಡ್ ಸೀದೆ ಚಲೇ ಜಾಯಂಗೆ। ಅಲ್ಲಿ ಮನುಷ್ಯರು ಸತ್ತಾಗ ಅವರ ಮುಖವನ್ನು ಸ್ಮಶಾನಕ್ಕೆ ಒಯ್ಯಬೇಕಾದ್ರೆ ತಿರುಗಿಸ್ತಾರೆ, ಹಾಗಾಗಿ ಬಾಬಸ್ರವರು ಸತ್ತ ಮೇಲೆ ಸ್ಮಶಾನಕ್ಕೆ ಒಯ್ಯಬೇಕಾದ್ರೆ, ಆದರೆ ನಾವೀಗ ಬದುಕಿದ್ದಾಗಲೇ ನಮ್ಮ ಮುಖ ಪರಮಧಾಮದ ಕಡೆಗಿದೆ, ನಮಗೆ ಗೊತ್ತು ಸೀದಾ ಈಗ ಈ ದೇಹವನ್ನು ಬಿಟ್ಟು ನಾವು ಪರಮಧಾಮಕ್ಕೆ ಹೋಗುತ್ತೇವೆ। ಅಚ್ಚಾ ಬಾಬ್ ಕಹತೆ ಹೇ, ಮನ್ ಮನಾಭವ ಮೇರೆ ಕೋ ಯಾದ ಕನಸೆ ತುಮ್ ಮೇರೆ ಪಾಸ್ ಆಚಾಂಗೆ, ಬಾಬ ಹೇಳ್ತಾ ಇದ್ದರೆ ನೀವು ನನ್ನನ್ನು ನೆನಪು ಮಾಡೋದರಿಂದ ನನ್ನ ಹತ್ತಿರ ಬಂದು ಬಿಡುತ್ತೀರಿ, ಯಹ ಬೇಹದ್ದ ಮೇ ಕ್ಲಾಸ್ ಅಚ್ಚಾ ಹೇ, ಅದಕ್ಕೆ ಇಲ್ಲಿ ಬೇಹದ್ದಿನಲ್ಲಿ ಕ್ಲಾಸ್ ಅಂತೂ ಬಹಳ ಚೆನ್ನಾಗಿದೆ, ಅಂದರೆ ಕಮರೆ ಮೇ ಬಾಬಾಕೋ ಜೇಸೆ ಗರ್ಭ ಜೇಲ್ ಭಾಸ್ತಾ ಹೇ, ಬೇಹದ್ದಕ್ಕೆ ಬಾಬ್ಗೂ ಬೇಹದ್ದ ಚಾಹಿಯೇನಾ, ಅದಕ್ಕೆ ಬಾಬ ತಿಸ್ತಾ ಇದ್ದರೆ ರೂಮಿನಲ್ಲಿ ಗರ್ಭ ಜೈಲ್ ಅನ್ನುವಂಥದ್ದು ಅನುಭವ ಆಗ್ತದೆ ಅಂತ ಹೇಳ್ತಾರೆ ಬಾಬಾ, ಯಾಕಂದರೆ ಬೇಹದ್ದಿನ ತಂದೆ ಅಂತಂದರೆ ಬೇಹದ್ದಿನ ಬೇಕು, ಇದನ್ನ ಬಡ ಬೇಹದ್ದ ಕಾ ಮಾಲಿಕ ಹದ್ದ ಮೇ ಆಕರ್ ಬೆಡ್ತೆ ತುಮಾರಿ ಸರ್ವಿಸ್ ಕರ್ನೆ, ಯಾಕಂದರೆ ಅಷ್ಟು ದೊಡ್ಡ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಹದ್ದ ಈ ಶರದಲ್ಲಿ ಬಂದು ನಾವು ಮಕ್ಕಳ ಸರ್ವಿಸಿಗಾಗಿ ಕೂತ್ಕೊಳ್ತಾರೆ, ಆ ಭ್ರುಕುಟಿಯ ಮಧ್ಯದಲ್ಲಿ ಬಂದು ಪ್ರವೇಶ ಆಗ್ತಾರೆ, ಅದಕ್ಕೆ ಹೇಳ್ತಾರೆ ಬಾಬಾ ಜೈಸೆ ಗರ್ಭ ಜೇಲ್ ಭಾಸ್ತಾ ಹೇ, ಇನ್ಕೋ ಆನಾ ಹೇ ಪತಿ ಶರೀರ್ ಪತಿ ದುನಿಯಾ ಮೇ, ಬಾಬನಿಗದು ಗರ್ಭ ಜೈಲಿನ ತನ ಅನುಭವ ಆಗ್ತದೆ, ಯಾಕಂದರೆ ಬಾಬಾ ಬರೋದೆಲ್ಲಿ ಪತಿತ ಜಗತ್ತು ಪತಿತ ಶರೀರದಲ್ಲಿ, ಕಹತೆ ಹೇ ತುಮ್ ಬಚ್ಚೊಂಕೋ ಪತಿ ಸೇ ಪಾವನ್ ಬನಾಯೆ ಸ್ವರ್ಗ ಕಾ ಮಾಲಿಕ್ ಬನಾಯೆ
ಫಿರ್ ಮೈ ಚಲಾ ಜಾತ ಹೂ ಅದಕ್ಕೆ ಹೇಳ್ತಾರೆ ಬಾಬಾ ನೀವು ಮಕ್ಕಳನ್ನು ಪತಿತರಿಂದ ಪಾವನ ಮಾಡಿ ಸ್ವರ್ಗದ ಮಾಲೀಕರನ್ನಾಗಿ ಮಾಡಿ ನಾನು ಹೋಗಿ ಬಿಡ್ತೇನೆ ಅಭಿ ಉಥಲ್ ಪಾತಲ್ ಹೋಗಿ ತು ಕೈ ಜೊ ಕಚ್ಚೆ ಹೇ ಉನ್ಕೋ ತೋ ದೇಖ ಕರಿ ಪ್ರಾಣ ನಿಕಲ್ ಚಾಂಗೆ ಇನ್ನೇನು ಈ ಭೂಮಿಯಲ್ಲಿ ಬಾಬ ಹೇಳ್ತಾರೆ ಅಲ್ಲೋಲ ಕಲ್ಲೋಲವಾಗ್ತದೆ ಆಗ ಅನೇಕ ಯಾವ ಕಚ್ಚ ಮಕ್ಕಳಿದ್ದಾರೆಯೋ ಅವರು ಬಾಬತ್ತಿಸ್ತಾರ ಹೆಣವನ್ನು ನೋಡಿ ಏನಾಗ್ತಾರೆ ಅಲ್ವಾ ಪ್ರಾಣ ಬಿಟ್ಟುಬಿಡ್ತಾರೆ ಕಿಸ್ಕೋ ಮರ್ತಾ ಹುವ ದೇಖ ಕರ್ ಬಿ ಕೈಯೋಂಕ ಬಡ ಶಾಕ್ ಆ ಜಾತೆ ಅವ್ರ ಮರ್ ಜಾತೆ ಹೇ ತುಮಕೋ ತೋ ಬಹುತ್ ಮಜಬೂತ್ ಹೋನಾ ಚಾಹಿಯೇ ಕೆಲವರು ಸಾಯೋದನ್ನು ನೋಡಿ ಕೆಲವರು ಆ ಶಾಕ್ನಲ್ಲೇ ಅವ್ರ ಸಾಯೋದನ್ನು ನೋಡಿ ಇವರೇನಾಗ್ಬಿಡ್ತಾರೆ ಸತ್ತು ಹೋಗ್ತಾರೆ ಅದಕ್ಕೆ ಬಾಬತ್ತಿಸ್ತಾ ಇದ್ರೆ ಮಕ್ಕಳು ಹೆಂಗಿರಬೇಕೀಗ ಬಹಳ ಶಕ್ತಿಶಾಲಿ ಇರಬೇಕು ಗಾಯ ಬಿ ಜಾತ ಹೇ ಕಿ ಮರುವ ಮಿರುವ ಮೌತ್ ಮಲುಕ ಶಿಕಾರ್ ಅದಕ್ಕೆ ಗಾಯನ ಇದೆ ಬೆಕ್ಕಿಗೆ ಆಟ ಆದರೆ ಇಲ್ಲಿಗೆ ಪ್ರಾಣ ಸಂಕಟ ತು ಸ್ವರ್ಗಕ್ಕೆ ಲಾಯಕ್ ತು ಅಬ್ ಹಮ ಬನ್ ರಹೇ ಹೇ ಸ್ವರ್ಗಕ್ಕೆ ಯೋಗ್ಯರಂತೂ ನಾವು ಮಕ್ಕಳಿಗೆ ಆಗ್ತಿದ್ದೇವೆ ತು ಬಾಪ್ ಕಹತೆ ಹೇ ಇಸ್ ಲಡಾಯಿ ದ್ವಾರ ಹಿ ಗೇಟ್ ಖುಲ್ತೆ ಹೇ ಅಬ್ ಚಲೋ ವಾಪಿಸ್ ಖೇಲ್ ಪೂರಾ ಹುವ ಅದಕ್ಕೆ ಬಾಬ್ ಹೇಳ್ತಾರೆ ಈ ಯುದ್ಧದಿಂದಲೇ ಸ್ವರ್ಗದ ದ್ವಾರ ತೆರೀತಾ ಇದೆ ಹಾಗಾಗಿ ವಾಪಸ್ ಹೋಗ್ಬೇಕೀಗ ಆಟ ಮುಗೀತು ಬಾಬಾ ಹೇ ರೂಹಾನಿ ಗೈಡ್ ರೂಹಾನಿ ಧಾಮೆ ಲೇ ಜಾತೆ ಹೇ ಬಾಬಾ ಆತ್ಮಿಕ ಗೈಡ್ ನಾವೆಲ್ಲ ಆತ್ಮಗಳನ್ನು ವಾಪಸ್ ಧಾಮಕ್ಕೆ ಪರಮಧಾಮಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಇಸ್ಲಿಯ ಬಾಬ್ಕೋ ಯಾದ್ಕರು ತೋ ಅಂತ್ಯಮತಿ ಸೋಗತಿ ಹೋಚಾಯಿಗೆ ಅದಕ್ಕೋಸ್ಕರ ಈಗ ತಂದೆನ ನೆನಪು ಮಾಡಿ ಆಗ ಅಂತ್ಯಮತಿ ಸೋಗತಿ ಆಗ್ತದೆ ಕೊಯ್ ಕೊಯ್ ಕತ್ತೋ ಯಾ ಬಹುತ್ ಛೋಟಾ ಜನ್ಮ ಹೊತ್ತಾ ಹೇ ಗರ್ಭ ಮೇ ಬಹುತ್ ಸಚ್ಚಾಯಿ ಖಾತೆ ಹೇ ಕೆಲವರು ಕೆಲವರದಂತೂ ಇಲ್ಲಿ ಭಾವಿಸ್ರೆ ಬಹಳ ಸಣ್ಣ ಜನ್ಮ ಯಾಕಂದರೆ ಗರ್ಭದಲ್ಲಿ ಅಂತೂ ಬಹಳ ಶಿಕ್ಷೆ ತಿಂತಾರೆ ಬಹಾರ ಆಯ ಅವ್ರ ಬಚ್ಚ ಮರ್ ಗಯ ಫಿರ್ ದೂಸ್ರಾ ಹಿಸಾಬ್ ಕಿತಾ ಭೋಗನೆ ಜಾತಾ ಹೇ ಅದಕ್ಕೆ ಭಾವಿಸ್ರೆ ಗರ್ಭದಲ್ಲಿ ಪ್ರವೇಶ ಆದರು ಗರ್ಭದಿಂದ ಹೊರ ಬಂದರು ಜನ್ಮ ಪಡ್ಕೊಂಡ್ರು ಮತ್ತೆ ಸತ್ತೋದ್ರಂದ್ರೆ ಮತ್ತು ಪುನಃ ಗರ್ಭದಲ್ಲಿ ಪ್ರವೇಶ ಮಾಡಬೇಕು ಎಷ್ಟು ಲೆಕ್ಕಾಚಾರ ಭೋಗಿಸ್ಬೇಕಾಗ್ತದೆ ತು ಬಾಬ್ ಕಹತೆ ಹೇ ಮಿಠೆ ಬಟ್ಟೆ ಬಚ್ಚೆ ಈ ಜ್ಞಾನ ರತ್ನಕ್ಕೂ ಬುದ್ಧಿ ಮೇ ಧಾರಣ ಕರು ಅದಕ್ಕೆ ಬಾಬ ಹೇಳ್ತಾರೆ ಮಧುರಾತಿ ಮಧುರ ಮಕ್ಕಳೇ ಇವೆಲ್ಲ ಜ್ಞಾನ ರತ್ನಗಳನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಿ ಮಂದಿರೋ ಮೇ ಚಾಕರ್ ಸರ್ವಿಸ್ ಕರು ಇಸ್ಕೋ ಮೆಹನತ್ ಕಹಾ ಚಾತಾ ಹೇ ಡರೋ ಮತ್ ಅದಕ್ಕೆ ಮಂದಿರಗಳಲ್ಲಿ ಹೋಗಿ ಸರ್ವಿಸ್ ಮಾಡಿ ಸ್ವಲ್ಪ ಪರಿಶ್ರಮ ಆಗ್ತದೆ ಅಂತ ಹೇಳ್ತಾರೆ ಬಾಬಾ ಆದರೆ ಡರೋ ಮತ್ ಜೋ ಅಪ್ನೇ ಧರ್ಮಕ್ಕೆ ಹೋಗಿ ಉನ್ಕೋ ತೀರ್ ಲಗೇಗ ನೀವು ಹೇಳಲಿಕ್ಕೆ ಹೆದರ್ಲಿಕ್ಕೆ ಹೋಗಬೇಡಿ ನಮ್ಮ ಧರ್ಮದವ್ರು ಯಾರು ಇದ್ದಾರೆಯೋ ಅವಶ್ಯವಾಗಿ ಬಾಬ ಹೇಳ್ತಾ ಇದ್ದಾರೆ ಅವರಿಗೆ ಬಾಣ ನಾಟುತ್ತದೆ ಕೆ ಬಾಬ ಹೇಳ್ತಾರೆ ಸನ್ಯಾಸಿಯೊಂಕೆ ಪಾಸ್ ಜಾಕರ್ ದೇಖನಾ ಚಹಿಯೆ ದೇಖೋ ಪತ್ತರ್ ಹೇ ತೋ ಡಂಕ್ ನಹಿ ಲಗಾವ್ ಟ್ರೈ ಕರ್ನಿ ಚಹಿಯೆ ಬಾಬ ಹೇಳ್ತಾರೆ ಸನ್ಯಾಸಿಗಳ ಹತ್ರ ಹೋಗಿ ಯಾವ ರೀತಿ ಚೇಳು ಮೆತ್ತಗಿದ್ರೆ ಮಾತ್ರ ಕುಕ್ಕುತ್ತದೆ ನೀವು ಕೂಡ ಏನು ಮಾಡಿ ಅಂತ ಹೇಳ್ತಾರೆ ಬಾಬಾ ಹಾಗಾಗಿ ಪತ್ತರ್ ಆಯಿತು ಡಂಕ್ ನಹಿ ಲಗಾವ್ ಟ್ರೈ ಮಾಡಿ ಮೆತ್ತಗಿದ್ರೆ ಬಾಬಸ್ರೆ ಅವರಿಗೆ ಹೋಗಿ ತಿಳಿಸ್ರಿ ಕೋಶಿಶ್ ಕರ್ತೆ ಕರ್ತೆ ಸಕ್ಸಸ್ಫುಲ್ ಹೋಗಿ ಚಾಂಗೆ ಅವರಿಗೆ ಹೇಳುವಂಥ ಪ್ರಯತ್ನ ಪಡ್ತಾ ಹೋಗಿ ನಾಳೆ ಏನಾಗ್ಬಿಡ್ತೀರಂತ ಹೇಳ್ತಾರೆ ಬಾಬಾ ಸಕ್ಸಸ್ಫುಲ್ ಅವಶ್ಯವಾಗಿ ಆಗ್ತೀರಿ ಅಭಿ ಅರ್ಜುನ್ ವ ಜ್ಞಾನ್ ಅವ್ರ ಯೋಗಕ್ಕೆ ತಾಕತ್ ಆಯಿ ನಹಿ ಹೇ ಇಸ್ಲಿಯ ಅಭಿ ಸನ್ಯಾಸಿಯೋ ರಾಜಾವೋ ಆದಿಕೋ ಕಹಾ ಸಂಚಾಯ ಹೇ ಆದರೆ ಬಾಬ ಹೇಳಿದ್ರೆ ಇನ್ನೂ ತನಕ ಮಕ್ಕಳಲ್ಲಿ ಆ ಒಂದು ಯೋಗದ ಶಕ್ತಿ ಇನ್ನೂ ಬಂದಿಲ್ಲ ಅದಕ್ಕೋಸ್ಕರ ಇನ್ನೂ ಸನ್ಯಾಸಿಗಳಿಗೆ ರಾಜರುಗಳಿಗೆ ಏನು ಮಾಡಿಲ್ಲ ತಿಳಿಸ್ಕೊಟ್ಟಿಲ್ಲ ಜನಕ ಪರೀಕ್ಷಿತ್ ಸನ್ಯಾಸಿ ಆದಿ ಸಬ್ ಪಿಚಾಡಿ ಮೇ ಆತೆ ಹೇ ಉನ್ಕೋ ಜ್ಞಾನ ದೇಂಗೆ ತೋ ಫಿರ್ ಪ್ರಭಾವ ನಿಕಲ್ ಆಯೇಗ ಜನಕ ಇರ್ಬೋದು ಪರೀಕ್ಷಿತ್ ಇರ್ಬೋದು ಸನ್ಯಾಸಿ ಆದಿಗಳು ಕೂಡ ಅಂತಿಮದಲ್ಲಿ ಅವಶ್ಯವಾಗಿ ಬರ್ತಾರೆ ಅವರಿಗೆ ಜ್ಞಾನ ಕೊಟ್ಟರೆ ಬಾಬಸ್ರೆ ನಾಳೆ ಎಲ್ಲ ಕಡೆ ಪ್ರಚಾರವಾಗ್ತದೆ ಫಿರ್ ಉಸ್ ಸಮಯ ತುಮಕ ಹೇಗೆ ಟೂ ಲೇಟ್ ಆ ಸಮಯದಲ್ಲಿ ನೀವು ಹೇಳ್ಬೋದು ಬಾಬ ಹೇಳ್ತಾರೆ ಟೂ ಲೇಟ್ ಯಾಕಂದರೆ ಬಾಬಾ ಆಯಾತ ಜೋಲಿ ಬರ್ನೆ ಪರಂತು ತುಮ್ ಆಯೇ ಹಿ ನಹಿ ಹಮೇಶ ವಿಚಾರ ಕರೋ ಕಿ ಕೈಸೆ ಸರ್ವಿಸ್ ಕರ್ನಿ ಚಾಹಿಯೇ ನಿಮಂತ್ರಣ ಛಪಾವ್ ಐಡಿಯಾ ನಿಕಾಲೋ ಬಾಬ ಹೆಸರೇ ಸದಾ ವಿಚಾರ ಮಾಡಿ ಹೆಂಗೆ ಸರ್ವಿಸ್ ಮಾಡೋದು ನಿಮಂತ್ರಣ ಛಪಾಯಿಸ್ರಿ ಐಡಿಯಾ ಹುಡುಕ್ರಿ ಸರ್ವಿಸ್ ಬಿ ಡ್ರಾಮಾನುಸಾರ ಹುಯಿ ಹೊತ್ತಿ ಹೇ ಸರ್ವಿಸ್ ಡ್ರಾಮಾನುಸಾರ ಆಗೇ ಆಗ್ತದೆ ಹಮ್ ಸಾಕ್ಷಿ ಹೋ ದೇಖತೆ ಹೇ ಭಗವಾನ್ ವಾಚ್ ಬಚ್ಚೋಂ ಪ್ರತಿ ಗೋಪ್ ಗೋಪ್ಯೋ ಪ್ರತಿ
ಗೋಪಿ ವಲ್ಲಭ್ ಭಗವಾನ್ ಹೇ ವಹೆ ಬಾಬ್. ಹಾಗಾಗಿ ಬಾಬನ್ನು ಕೂಡ ಸಾಕ್ಷಿಯಾಗಿದ್ದು ನೋಡ್ತಾರೆ. ಬಾಬ್ ಹೇಳ್ತಾರೆ, ಈ ಭಗವಾನ್ ಹಚ್ಚಿರೋದೇ ಮಕ್ಕಳ ಪ್ರತಿಯಾಗಿ, ಗೋಪ ಗೋಪಿಯಕ್ಕಿಯರ ಪ್ರತಿಯಾಗಿ, ಗೋಪಿ ವಲ್ಲಭ ಭಗವಂತ ಆಗಿದ್ದಾರೆ, ತಂದೆ ಆಗಿದ್ದಾರೆ. ಗೋಪ್ ಗೋಪಿಯ ಸಬ್ ತೋ ಯಹಾ ಹಿ ಹೇ, ಸತ್ಯಗೆ ಮೇ ಥೋಡೆ ಹಿ ಹೋಂಗೆ, ಎಲ್ಲ ಗೋಪ ಗೋಪಿಕೆಯರು ಇಲ್ಲೇ ಇದ್ದಾರೆ, ಸತ್ಯಗದಲ್ಲಿ ಯಾರಿಲ್ಲ ಅಂತ ಹೇಳ್ತಾರೆ ಬಾಬಾ. ಯಹ ಗಾಡ್ಲಿ ಜ್ಞಾನ ಕಾ ಡಾನ್ಸ್, ಫಿರ್ ವಹಾಂ ಜಾಕರ್ ಪ್ರಿನ್ಸ್ ಪ್ರಿನ್ಸೆಸ್ ಕೆ ಸಾತ್ ಡಾನ್ಸ್ ಕರೆಂಗೆ. ಇದು ಬಾಬತಿಸ್ತಾ ಇದ್ದಾರೆ ಈಶ್ವರಿಯ ಡಾನ್ಸ್ ಅಂತ ಹೇಳ್ತಾರೆ ಬಾಬಾ. ಅಲ್ಲಿ ಹೋಗಿ ಪ್ರಿನ್ಸ್ ಪ್ರಿನ್ಸೆಸ್ ಹತ್ರ ಡಾನ್ಸ್ ಮಾಡ್ತೀರಿ. ತೋ ತುಂಬ ಬಚ್ಚೆ ಬಡೇ ಹಿ ಖುಷ್ ನಸೀಬೋ ಸಿರ್ ಬಲಿ ಚಡ್ಚಾವ್. ನಿಮ್ಮ ಮಕ್ಕಳು ಬಹಳ ಖುಷಿಯ ಅದೃಷ್ಟವಂತರು, ಕೇವಲ ಬಾಬನ ಮೇಲೇನಾಗ್ರಿ ಬಲಿ ಆರಿಗ್ರಿ. ಬಾಬಾ ಮೇ ತೇರಿ ಹೂ ಕ್ಯೂ ನಹಿ ಬಲಿಹಾರ್ ಚಾವುಂಗಿ. ಅದಕ್ಕೆ ಬಾಬನಿಗೆ ಹೇಳಿ, ಬಾಬಾ ನಾವು ನಿಮ್ಮ ಮಕ್ಕಳು, ಸಿರ್ ಬಲಿ ಚಡ್ ಜಾವೋ. ಬಾಬಾ ಮೇ ತೇರಿ ಹೂ ಕ್ಯೂ ನಹಿ ಬಲಿಹಾರ್ ಚಾವುಂಗಿ. ಬಾಬಾ ನಾವು ನಿಮ್ಮ ಮಕ್ಕಳು, ಯಾಕೆ ನಿಮ್ಮ ಮೇಲೆ ಬಲಿಹಾರಿ ಆಗಬಾರ್ದು. ಬಾಬಾ ಹಮಕು ಸ್ವರ್ಗ ಕ ಮಾಲಿಕ್ ಬನಾತಿ ಹೂ, ಬಡಿ ಜಬರ್ದಸ್ತ್ ಕಮಾಯಿ ಹೇ ಬಾಬಾ. ನೀವಂತೂ ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾ ಇದ್ದೀರಿ, ಎಷ್ಟು ಸಂಪಾದನೆ ಇದೆ. ತೊ ಬಾಕಿ ಸಬ್ ತು ಕಬ್ರದ ಹಕ್ಕಿಲ್ ಹೋನಿ ಹೇ ಬಾಬಾ. ಬಾಕಿ ಎಲ್ಲರೂ ಕೂಡ ಏನಾಗುವಂಥವ್ರು, ಕಬ್ರದ ಹಕ್ಕಿಲಾಗುವಂಥವ್ರು. ಕಬ್ರಸ್ತಾನ್ ಫಿರ್ ಪರಿಸ್ತಾನ್ ಹೋಗ. ನಾಳೆ ಹೇಳ್ತಾರೆ ಬಾಬಾ, ಈಗ ಯಾವುದಿದ್ದು ಕಬ್ರಸ್ತಾನ್ ಇದೆ, ನಾಳೆ ಇದು ಪರಿಸ್ಥಾನ ಆಗಲಿದೆ. ದೆಹಲಿ ಪರಿಸ್ಥಾನ್ ಥಿ ಪರಿಯೋಂಕಾಸ್ಥಾನ್ ತ, ಈ ದೆಹಲಿ ಪರಿಸ್ಥಾನ ಇತ್ತು, ಹಾಗಾಗಿ ಇಲ್ಲಿ ಪರಿಗಳ ಸ್ಥಾನ ಇತ್ತು, ದೇವಿ ದೇವತೆಗಳ ರಾಜ್ಯ ಇತ್ತು. ದೇವಿ ದೇವತಾಂಕು ಪರಿಸ್ಥಾನಕ್ಕೆ ಪರಿಯಾ ಕಹಾ ಜಾತಾ ಹೇ, ದೇವಿ ದೇವತೆಗಳನ್ನೇ ಪರಿಸ್ಥಾನದ ಪರಿಗಳು ಅಂತ ಹೇಳಲಾಗ್ತದೆ. ಅಬ್ ಕಬ್ರಸ್ಥಾನ ಹೇ, ಈಗ ಕಬ್ರಸ್ಥಾನ ಆಗಿದೆ. ಅಚ್ಚಂ ಮಿಠೆ ಮಿಠೆ ಸಿಕ್ಕಿಲ್ಲದೆ ಬಚ್ಚಂ ಪ್ರತಿ ಮಾತ್ ಪಿತ ಬಾಪ್ ತದಕ ಯಾತ್ ಪ್ಯಾರ್ ಆರ್ ಗುಡ್ ಮಾರ್ನಿಂಗ್. ರೂಹಾನಿ ಬಾಪ್ ಕಿ ರೂಹಾನಿ ಬಚ್ಚೋಂ ಕೋ ನಮಸ್ತೆ, ರೂಹಾನಿ ಬಚ್ಚೋಂ ಕಿ ರೂಹಾನಿ ಬಾಪ್ ತದಕೋ ಯಾತ್ ಪ್ಯಾರ್ ಆರ್ ಗುಡ್ ಮಾರ್ನಿಂಗ್. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣಕ್ಕೆ ಲಿ ಮುಖ್ಯ ಸರ್, ಸದಾ ಇಸ್ ನಶೆ ಮೇ ರಹನಾ ಹೇ ಕಿ ಹಮ್ ಬ್ರಹ್ಮಾಂಡ್ ಔರ್ ವಿಶ್ವಕ್ಕೆ ಮಾಲೀಕ ಬನ್ ರಹೆ ಹೇ. ಸದಾ ಇದೇ ನಶೆಲಿರಬೇಕು, ನಾವು ಬ್ರಹ್ಮಾಂಡ ಮತ್ತು ವಿಶ್ವದ ಮಾಲೀಕರಾಗುತ್ತಿದ್ದೇವೆ. ಹಮ್ ಬ್ರಾಹ್ಮಣಿ ಫಿರ್ ದೇವತಾ ಬನೆಂಗೆ, ನಾವು ಬ್ರಾಹ್ಮಣರೇ ನಾಳೆ ದೇವತೆಗಳಾಗುತ್ತೇವೆ. ಅಪ್ನಿ ಅವಸ್ಥಾ ಮಜಬೂತ್ ಬನಾನಿ ಹೇ. ಎರಡನೇ ಪಾಯಿಂಟ್ ಹೇಳ್ತಾರೆ ಬಾಬಾ, ನಮ್ಮ ಅವಸ್ಥೆಯನ್ನು ಶಕ್ತಿಶಾಲಿ ಮಾಡಿಕೊಳ್ಳಬೇಕು. ಮೌತ್ ಸೇಬಿ ಡರ್ನಾ ನಹಿ ಹೇ, ಸಾವಿನಿಂದಲೂ ಹೆದರಬಾರದು. ಬಾಪ್ಕಿ ಯಾತ್ಮೆ ರಹನಾ ಹೇ, ತಂದೆಯ ನೆನಪಿನಲ್ಲಿರಬೇಕು. ಧಾರಣಾಕರ್ ಅವರೊಂಕಿ ಸರ್ವಿಸ್ ಕರ್ನಿ ಹೇ, ಧಾರಣೆ ಮಾಡಿಕೊಂಡು ಅನ್ಯರ್ದು ಕೂಡ ಸರ್ವಿಸನ್ನು ಮಾಡಬೇಕು. ವರದಾನ ಬಹಾನೆ ಬಾಜಿಕೆ ಖೇಲ್ ಕೋ ಸಮಾಪ್ತ ಕರ್ನೆ ವಾಲೆ ಮಾಸ್ಟರ್ ದಾತಾಪನ್ಗೆ ಸಮಾಂತಾರಿ ಭವ. ನೆಪ ಹೇಳುವಂತಹ ಆಟವನ್ನು ಸಮಾಪ್ತಿ ಮಾಡಿ, ನೆಪ ಹೇಳುವಂತಹ ಆಟವನ್ನು ಸಮಾಪ್ತಿ ಮಾಡುವಂತಹ ಮಾಸ್ಟರ್ ದಾತಾತನದ ಸ್ವಮಾನಧಾರಿಗಳಾಗಿ. ಜಿನ್ ಬಚ್ಚೋ ಕೋ ಬಹಾನೆ ಬಾಜಿ ಕಾ ಖೇಲ್ ಆತಾ ಹೇ ವಹ ಕಹೆಂಗೆ, ಐಸೆ ನಹಿ ಹೋತಾ ತೊ ವೈಸಾ ನಹಿ ಹೋತಾ, ಇಸ್ನೇ ಐಸಾ ಕಿಯಾ ಸರ್ಕಮಶ್ನಾಂಶ ವಾ ಬಾತ್ ಹಿ ಐಸಿ ಥಿ. ಅಬ್ ಇಸ್ ಬಹಾನೆ ಬಾಜಿ ಕಿ ಭಾಷಾ ಕೋ ಸಮಾಪ್ತ ಕರ್ ದೃಢ ಪ್ರತಿಜ್ಞಾ ಕರೋ ಕಿ ಐಸಾ ಹೋ ಯಾ ವೈಸಾ, ಲೇಕಿನ್ ಮುಚೆ ತೋ ಬಾಪ್ ಜೈಸಾ ಬನನಾ ಹೇ. ಅದಕ್ಕೆ ಯಾವ ಮಕ್ಕಳಿಗೆ ನೆಪ ಹೇಳುವಂಥ ಆಟ ಬರ್ತದೆಯೋ ಅವ್ರು ಎಂದಿಗೂ ಕೂಡ ಈ ರೀತಿ ಹೇಳೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ನೆಪ ಹೇಳುವಂಥವ್ರು ಹಂಗಾಗ್ತಿರ್ಲಿಲ್ಲ ಅಂತಂದರೆ ಹಿಂಗಾಗ್ತಿತ್ತು, ಅವ್ರು ಹಂಗೆ ಹೇಳಿದರು, ಪರಿಸ್ಥಿತಿ ಹಾಗಿತ್ತು, ಮಾತೇ ಹಾಗಿತ್ತು, ಮಾತೇ ಈ ರೀತಿ ಹೇಳಿಬಿಟ್ರು. ಬಾಬತ್ತಿಸ್ತಾ ಇದ್ದರೆ ಮಾತು, ಪರಿಸ್ಥಿತಿ, ವ್ಯಕ್ತಿ ಇನ್ಯಾರ ಮೇಲೆ ಹಾಕ್ತಾರೆ. ಅದಕ್ಕೋಸ್ಕರ ನೆಪ ಹೇಳುವಂಥ ಮಾತುಗಳನ್ನು ಸಂಕಲ್ಪ ಏನು ಸಮಾಪ್ತಿ ಮಾಡಿ ದೃಢವಾದಂಥ ಪ್ರತಿಜ್ಞೆಯನ್ನು ಮಾಡಿ ಅಂತ ಹೇಳ್ತಾರೆ ಬಾಬಾ. ಏನು ಬೇಕಾದ್ರೂ ಕೂಡ ಆಗಲಿ, ನಾನು ಮಾತ್ರ ತಂದೆಯ ಸಮಾನ ಆಗಬೇಕು. ದೂಸರ ಸಹಯೋಗ ದೇ ತೊಮ್ಮೆ ಸಂಪನ್ನ ಬನು ನಹಿ, ಅವರು ಸಹಯೋಗ ಕೊಟ್ಟರೆ ನಾನು ಸಂಪನ್ನ ಆಗ್ತೀನಿ. ಇಲ್ಲ ಇಸ್ ಲೇನೇಕೆ ಬಚಾಯಿ ಮಾಸ್ಟರ್ ದಾತಾ ಬನ್ ಸಹಯೋಗ ಸ್ನೇಹ ಸಹಾನುಭೂತಿ ದೇನಾ ಹಿ ಲೇನಾ ಹೇ. ಈ ತಗೊಳ್ದು ಕೊಡೋದರ ಬದಲು ಬಾಬತಿಸ್ತಾ ಇದ್ದಾರೆ,
ತಗೊಳ್ಬೇಕು ಅನ್ನುವಂಥರ ಬದಲು ಮಾಸ್ಟರ್ದಾತಾಗಿ ಸಹಯೋಗ ಸ್ನೇಹದ ಸಹಾನುಭೂತಿಯನ್ನು ಕೊಡೋದೇ ತಗೊಳ್ಳೋದಾಗಿದೆ. ತೊ ಇಸ್ ಭಾವನಾ ಸೆ ಮಾಸ್ಟರ್ದಾತಾಪನ್ಗೆ ಸಮಾನಧಾರಿ ಬಂಚಾಯಂಗೆ. ಈ ಭಾವನೆಯಿಂದಲೇ ಮಾಸ್ಟರ್ದಾತಾತನದ ಸಮಾನಧಾರಿಗಳಾಗ್ತೇವೆ. ಸ್ಲೋಗನ್: ಜಬ್ ಮೇ ಔರ್ ಮೇರೆ ಪನ್ಗೆ ಭಾವೋ ಸೆ ವೈರಾಗ್ಯ ಹೋ ತಬ್ ಕಹೆಂಗೆ ಬೇಹದಿಗೆ ವೈರಾಗ್ಯ. ಯಾವಾಗ ನಾನು ಮತ್ತು ನನ್ನ ತನದ ಭಾವಗಳಿಂದ ವೈರಾಗ್ಯಗಳಾಗ್ತೇವೆಯೋ ಆಗ ಹೇಳಲಾಗೋದು ಬೇಹತ್ತಿನ ವೈರಾಗ್ಯಗಳು. ಅಚ್ಚಾ, ಓಂ ಶಾಂತಿ. ಇವತ್ತಿನ ಸಮಾನವಾಗಿದೆ: ನಾನು ಆತ್ಮ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನ ಆಗಿದ್ದೇನೆ. ಓಂ ಶಾಂತಿ. ಈಗ ನಾವೆಲ್ಲರೂ ಸಹ ನೇರವಾಗಿ ಕೂತ್ಕೊಳ್ಳೋಣ. ಸಮರ್ಥ ಸಂಕಲ್ಪಗಳನ್ನೇ ರಿಪಿಟೇಷನ್ ಮಾಡ್ತಾ ಹೋಗಿ. ನಾನು ಆತ್ಮ ಜ್ಯೋತಿ, ಸಮರ್ಥನಾಗಿದ್ದೇನೆ. ನಾನು ಆತ್ಮ ಸಮರ್ಥ ಸಂಕಲ್ಪಗಳನ್ನೇ ಮಾಡುವವನಾಗಿದ್ದೇನೆ. ನಾನು ಆತ್ಮ ಸಮರ್ಥ ಮಾತುಗಳನ್ನೇ ಆಡುವವನಾಗಿದ್ದೇನೆ. ನಾನು ಆತ್ಮ ಈ ಭೂಮಿ ಎನ್ನುವ ಸ್ಟೇಜ್ನ ಮೇಲೆ ಪಾತ್ರ ಮಾಡಲು ಬಂದಿರುವ ಅತಿಥಿಯಾಗಿದ್ದೇನೆ. ಆತ್ಮ ನಾನು ಜ್ಯೋತಿ ಸ್ವರೂಪ, ಬಿಂದು ಸ್ವರೂಪ, ಪ್ರಕಾಶ ಸ್ವರೂಪನಾಗಿದ್ದೇನೆ. ನಾನು ಆತ್ಮ ಭ್ರುಕುಟಿಯ ಮಧ್ಯದಲ್ಲಿ ವಿರಾಜಮಾನನಾಗಿದ್ದೇನೆ. ನಾನು ಆತ್ಮ ಶ್ವೇತವರ್ಣದ ಬೆಳ್ಳಿ ಚುಕ್ಕಿಯಂತೆ ಮಿನುಗುತ್ತಿದ್ದೇನೆ. ನಾನು ಆತ್ಮ ಜ್ಯೋತಿ ಶಾಂತ ಸ್ವರೂಪನಾಗಿದ್ದೇನೆ. ನಿಮ್ಮ ಮನಸ್ಸಿನಲ್ಲೇ 5 ಬಾರಿ ರಿಪಿಟೇಷನ್ ಮಾಡಿ: ಶಾಂತ ಸ್ವರೂಪ, ಶಾಂತ ಸ್ವರೂಪ. ನಾನು ಆತ್ಮ ಸಮಾಧಾನ ಸ್ವರೂಪನಾಗಿದ್ದೇನೆ. ನಾನು ಸಮಾಧಾನ ಸ್ವರೂಪ, ಸಮಾಧಾನ ಸ್ವರೂಪ, ಸಮಾಧಾನ ಸ್ವರೂಪ. ನಾನು ಆತ್ಮ ಹರ್ಷಿತನಾಗಿದ್ದೇನೆ, ಹರ್ಷಿತನಾಗಿದ್ದೇನೆ, ಹರ್ಷಿತನಾಗಿದ್ದೇನೆ. ನಾನು ಆತ್ಮ ಆನಂದ ಸ್ವರೂಪನಾಗಿದ್ದೇನೆ, ಆನಂದ ಸ್ವರೂಪ. ನಾನು ಆನಂದ ಸ್ವರೂಪ. ನಾನು ಆತ್ಮ ಶಿವತಂದೆ ನೀಡುತ್ತಿರುವ ಜ್ಞಾನದ ಹುಲ್ಲನ್ನು ತಿನ್ನುತ್ತಿರುವ ಆತ್ಮರೂಪಿ ಗೋವಾಗಿದ್ದೇನೆ. ನಾನು ಆತ್ಮ ಜ್ಯೋತಿ ಸ್ವರೂಪ, ಬಿಂದು ಸ್ವರೂಪ, ಪ್ರಕಾಶ ಸ್ವರೂಪ. ನಾನು ಆತ್ಮ ದೈವೀ ಗುಣಗಳಿಂದ ಸಂಪನ್ನನಾಗಿರುವ ದೇವತಾ ಆತ್ಮನಾಗಿದ್ದೇನೆ. ನಾನು ಆತ್ಮ ನನ್ನ ನಿಜ ಮನೆ ಶಾಂತಿಧಾಮಕ್ಕೆ ಹೋಗುತ್ತಿದ್ದೇನೆ. ಮನಸ್ಸು ಬುದ್ಧಿಯ ಮೂಲಕ ಸಾಕಾರ ಜಗತ್ತಿನ ಎಲ್ಲ ಸ್ಮೃತಿಯಿಂದ ದೂರ ಆಗಿ
ಆಕಾಶ ಸೂರ್ಯ ಚಂದ್ರ ನಕ್ಷತ್ರಗಳನ್ನು ದಾಟಿ ಶಾಂತಿಧಾಮವನ್ನು ತಲುಪಿದ್ದೇನೆ. ಶಿವತಂದೆ ಸರ್ವಗುಣಗಳ ಸಾಗರ, ನಾನಾತ್ಮ ಶಿವತಂದೆಯ ಸಂಘದಲ್ಲಿ ಸರ್ವಗುಣಗಳ ರಂಗನ್ನು ಹಚ್ಚಿಕೊಳ್ಳುತ್ತಿದ್ದೇನೆ. ಶಿವತಂದೆ ಕ್ಷಮಾ ಸಾಗರ, ನಾನಾತ್ಮ ಕ್ಷಮಾ ಸ್ವರೂಪನಾಗಿ ಸ್ವಯಂ ನನ್ನ ತಪ್ಪುಗಳನ್ನು ಅನ್ಯರ ತಪ್ಪುಗಳನ್ನು ಕ್ಷಮಿಸುವವನಾಗಿದ್ದೇನೆ. ಶಿವತಂದೆ ದಯಾಸಾಗರ, ನಾನಾತ್ಮ ಮಾಸ್ಟರ್ ದಯಾ ಸ್ವರೂಪನಾಗಿ ಎಲ್ಲರ ಮೇಲೂ ದಯೆ ತೋರುವವನಾಗಿದ್ದೇನೆ. ಶಿವಬಾಬಾ ಆನಂದ ಸಾಗರ, ನಾನಾತ್ಮನೂ ಸಹ ಆನಂದದಲ್ಲಿರುವವನಾಗಿದ್ದೇನೆ. ಶಿವತಂದೆಯ ಗುಣಗಳನ್ನು ನಾನಾತ್ಮನೂ ಧರಿಸಿ ಗುಣಗಳ ಸ್ವರೂಪನಾಗಿದ್ದೇನೆ. ನನ್ನಿಂದ ಸುತ್ತಮುತ್ತಲೂ ಶಾಂತಿಯ ಪ್ರಕಂಪನಗಳು, ಆನಂದದ ಪ್ರಕಂಪನಗಳು, ಖುಷಿಯ ಪ್ರಕಂಪನಗಳನ್ನು ಹರಡಿಸುತ್ತಿದ್ದೇನೆ. ವಿಶ್ವದ ಎಲ್ಲ ಮನುಷ್ಯಾತ್ಮರು ಆರೋಗ್ಯವಂತರಾಗಲಿ, ಆಯುಷ್ಯವಂತರಾಗಲಿ, ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ಸಾಗಿಸುವಂತಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತ್. ಓಂ ಶಾಂತಿ. प्रभु आपके यूं तो हम सारे पलकों में पलते बच्चे हैं, पर आपको वो बेहद प्यारे जो दिल के सच्चे सच्चे हैं. प्रभु आपके यूं तो हम सारे पलकों में पलते बच्चे हैं, पर आपको वो बेहद प्यारे जो दिल के सच्चे सच्चे हैं. श्रीमत पर कहे हाँ जी, एक बाबा तू जान कोई वादे के पक्के पक्के हैं. प्रभु आपके यूं तो हम सारे पलकों में पलते बच्चे हैं, पर आपको वो बेहद प्यारे जो दिल के सच्चे सच्चे हैं. नाचते रहते हैं प्रभु आपके.
लगते अच्छे हैं। प्रभु आपके यूं तो हम सारे पलकों में पलते बच्चे हैं, पर आपको वो बेहद प्यारे जो दिल के सच्चे सच्चे हैं, जो दिल के सच्चे सच्चे हैं, जो दिल के सच्चे सच्चे हैं। ओम शांति, ओम शांति।